ಸರ್, ನನ್ನ ಹೆಸರು ಅರ್ಜುನ್ ಅಂತ. ಅರ್ಜುನ್ ಹೇಳಿ ಸರ್, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್, ಇದು ಗಂಗಾವತಿ ಸರ್. ಗಂಗಾವತಿ, ಈ ಪ್ರಾಣೇಶ್ ಅವ್ರ ಊರ? ಹೌದು ಸರ್, ಅದೇ ಅದೇ. ಓಕೆ ಓಕೆ, ಅದು ಹಾವೇರಿನ? ಯಾವ ಸರ್? ಬೆಳಗಾಮೋ ಹಾವೇರಿನೋ? ಅದು ಹುಬ್ಬಳ್ಳಿನ? ಇಲ್ಲ ಇಲ್ಲ ಸರ್, ಇದು ಕೊಪ್ಪಳ ಬರುತ್ತೆ ಸರ್. ಕೊಪ್ಪಳ? ಓಕೆ ಓಕೆ. ಗಂಗಾವತಿ ಅನ್ನೋದು ತಾಲೂಕಲ್ವಾ? ಓಕೆ, ಅದು ಕೊಪ್ಪಳ ಜಿಲ್ಲೆಯಲ್ಲಿ ಬರುವುದು. ವೆಲ್ ವೆಲ್ ವೆಲ್, ನಮಗೆ ಗಂಗಾವತಿ ಅಂದ ತಕ್ಷಣ ಪ್ರಾಣೇಶ್ವರ ನೆನಪು ಆಗ್ತಾರೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ಏನು ಮಾಡ್ಕೊಂಡಿರೋದು? ಸರ್, ನಾನು ಪೇಂಟಿಂಗ್ ಮಾಡ್ಕೊಂಡಿದ್ದೀನಿ ಸರ್. ಪೇಂಟಿಂಗ್? ಹೌದು ಸರ್, ಪೇಂಟಿಂಗ್ ಮಾಡ್ತೀನಿ. ಅಂದರೆ ಮನೆ ಪೇಂಟಿಂಗ್ ಅಥವಾ? ಹೌದು ಸರ್, ಮನೆ ಸರ್, ಮನೆ ಪೇಂಟಿಂಗ್. ಓಕೆ ಓಕೆ, ಫೈನ್ ಫೈನ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಹತ್ತು ವರ್ಷ? ಅಂಡ್ ದಯವಿಟ್ಟು ಜೋರ ಮಾತಾಡಿ, ಸ್ವಲ್ಪ ಕಷ್ಟ ಆಗ್ತಿದೆ ನಿಮ್ಮದು. ಹತ್ತು ವರ್ಷದಿಂದ ಮಾಡ್ತಿದ್ದೀರಿ? ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್, ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಟೂ ಮಂತ್ಸ್. ಎಸ್ ಅಪ್ಪ, ಎಸ್ ಅಪ್ಪ, ಸ್ವಲ್ಪ ಜೋರ ಮಾತಾಡು. ಬಟ್ ಹಿಂಗೆ ಮಾತಾಡಿದ್ರೆ ಖಂಡಿತ ಕರೆ ಕಟ್ ಮಾಡ್ತಾರೆ ಅವರು, ಕೇಳಿಸ್ತಾ ಇಲ್ಲ ಅಂತ. ಈಗ ಮಾತಾಡಪ್ಪ, ಹೇಳಪ್ಪ, ಏನಾಯ್ತು? ಅಂದ್ರೆ ಎಷ್ಟು ವರ್ಷದ ಕತೆ ಇದು? ಐದು ವರ್ಷ ಹಿಂದೆ. ಅವಾಗ ಎಷ್ಟು ವರ್ಷ ನಿಮಗೆ? ಈಗ ಇಪ್ಪತ್ತೊಂದು ವಯಸ್ಸು. ಅಂದ್ರೆ ಅಷ್ಟೊತ್ತಿಗೆ ನೀವು ಎಜುಕೇಶನ್ ಬಿಟ್ಟಿದ್ರಾ? ಇಲ್ಲ ಸರ್, ಅದು ಏನಂದ್ರೆ ಮನೆ ಪರಿಸ್ಥಿತಿಗೋಸ್ಕರ ನಾನು ಬಿಟ್ಬಿಟ್ಟೆ ಸರ್, ಹಣದ ಪ್ರಾಬ್ಲಮ್ ಇತ್ತು. ಓಕೆ, ಹಂಗಾಗಿ ನಾನು ಟೆಂತಲ್ಲೇ ಎಕ್ಸಾಮ್ ಬರೆದು ಪಾಸ್ ಆಯ್ತು ಸರ್, ಜಸ್ಟ್ ಪಾಸ್ ಆಯ್ತು. ಬಿಟ್ಟಾಕಿದೆ, ಬಿಟ್ಟಾಕಿದ್ಮೇಲೆ ಮತ್ತೆ ಹಂಗೆ ವರ್ಕ್ ಮಾಡ್ಕಂತಾನೆ ಇವಾಗ ಡಿಗ್ರಿ ಸೆಕೆಂಡ್ ಇಯರ್ಗೆ ಫೈನಲ್ ಮಾಡಿದೆ ಸರ್. ಓಕೆ, ಡಿಗ್ರಿ ಕೂಡ ಮುಗೀತು? ಇಲ್ಲ ಸರ್, ಅದು ಸೆಕೆಂಡ್ ಇಯರ್ಗೆ ಸ್ಟಾಪ್ ಮಾಡಿದ್ದೀನಿ. ಸ್ಟಾಪ್ ಮಾಡಿದ್ರಿ? ಬಟ್ ಈ ಪೇಂಟಿಂಗ್ ಅನ್ನು ನಿಮ್ಮ ತಂದೆಯವರು ಮಾಡ್ತಿದ್ರಾ? ಇಲ್ಲ ಇಲ್ಲ ಸರ್, ಅದು ನಾನೇ ಸ್ವಂತ ಹುಡ್ಕೊಂಡಿದ್ದು. ಹುಡುಕೊಂಡಿದ್ದು? ಓಕೆ 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 ಓಕೆ. ಅಪ್ಪ ಬೇರೆ ಬೇರೆ ಊರಲ್ಲಿ ಗದ್ದೆ ಕೆಲಸ ಮಾಡ್ತಿದ್ರು ಸರ್. ಇಲ್ಲಿ ನಾನು ಮತ್ತೆ ನಮ್ಮ ಬ್ರದರ್ ಅಷ್ಟೇ ಇರ್ತೀವಿ ಸರ್. ಇಲ್ಲಿ ನಾವೇ ಅಡುಗೆ ಮಾಡ್ತಾ ಬಟ್ಟೆ ಕಂತ ಎಲ್ಲ ನಾವೇ ಇರ್ತೀವಿ. ಓ ಹೌದಾ? ನಿಮ್ಮ ಬ್ರದರ್ ಏನು ಕೆಲಸ ಮಾಡೋದು? ಸರ್, ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ ಸರ್ ಅವರು. ನಮ್ದು ಬೇರೆ ಕಡೆ ಗದ್ದೆ ಇದೆ. ಓಕೆ, ನಿಮ್ಮ ತಂದೆ ಬೇರೆ ಊರು, ನೀವು ಬೇರೆ ಊರು, ಯಾಕೆ ಹೀಗೆ? ಸರ್, ಅದು ಏನಂದ್ರೆ ನಮ್ಮ ಚಿಕ್ಕವರು ಇದ್ದಾಗ ನಾವು ಒಬ್ಬರು ಅಲ್ಲಿ ಅಂದ್ರೆ ಹೊರಬಂದಲ್ಲ ಸರ್, ಬೇರೆ ಕಡೆ ಬಂದ್ಬಿಟ್ಟಿದ್ದಾರೆ ದುಡಿಯಕ್ಕೆ. ನಿಮ್ಮ ತಾಯಿ? ನಮ್ಮಮ್ಮರು ಕೂಡ ಬಂದಿದ್ದಾರೆ ಸರ್ ಹಂಗೆ. ಓಕೆ, ಹಂಗಾಗಿ ನಾವು ಅವಾಗಿಂದಾನೆ ಇಲ್ಲೇ ಇದೀವಿ ಸರ್, ಗಂಗೋತ್ರಿ ಹತ್ರನೇ, ಗಂಗೋತ್ರಿಯಲ್ಲೇನೆ ಇದ್ದೀವಿ. ಓಕೆ ಫೈನ್, ಹೇಳಪ್ಪ. ಇವಾಗ ಇವಾಗ ಎಲ್ಲರೂ ದುಡಿದು ಮತ್ತೆ ಅಲ್ಲಿ ಬೋರ್ಗಿರ್ ಹಾಕ್ತಿದ್ವಿ ಸರ್. ಎಲ್ಲರೂ ನಾವು ಅಮ್ಮ ಅಲ್ಲೇ ಹೋಗ್ತಿದ್ದಾರೆ, ನಮ್ಮ ಬ್ರದರ್ ಅವ್ರ ಸ್ಟಡಿ ಇದೆಯಲ್ಲ, ಹಂಗಾಗಿ ನಾವು ಇಲ್ಲೇ ಉಳ್ಕೊಂಡಿದ್ವಿ ಸರ್. ಓಕೆ, ಈ ಪ್ರೀತಿ ಶುರುವಾಗಿದ್ದು ನಿಮ್ಮ 21ನೇ ವರ್ಷದಲ್ಲಿ? ಯಾರು ಆಕೆ? ಸರ್, ಇಲ್ಲಿ ಮನೆ ಹತ್ರನೇ ಇದ್ದಾರೆ. ಸರ್, ಅವರು ಮುಸ್ಲಿಂ. ಮುಸ್ಲಿಂ? ಬಟ್ ನಿಮಗೆ ಗೊತ್ತಿತ್ತಾ? ಹಾಂ ಸರ್, ಮುಸ್ಲಿಂ ಅಂತಾನೆ ಗೊತ್ತಿತ್ತು. ಓಕೆ ಸರ್, ಅದು ಹಂಗೆ ಕಂಟಿನ್ಯೂ ಆಯಿತು. ಬಟ್ ಏನಂದ್ರೆ ಮೊನ್ನೆ ಒಂದು 15-20 ದಿನ ಕೆಳಗಡೆ ಏನೋ ರೀಸೆಂಟ್ಲಿ ಸಣ್ಣ ಪುಟ್ಟ ಜಗಳ ಆಯ್ತು ಸರ್ ಹಂಗೆ. ಈಗ ಫೈನ್, ಈಗ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ, ಅದು ನೀವು ಮಾಡಿದ್ರ ಆಕೆ ಮಾಡಿದ್ಲ ಪ್ರಪೋಸು ಅಥವಾ ಏನಾಯ್ತು ಅಲ್ಲಿ? ಸರ್ ಸರ್, ಅವರೇ ಮಾಡಿದ್ರು ಸರ್. ಅವರೇ ಮಾಡಿದ್ದ? ಹೌದು ಸರ್. ಓಕೆ ಓಕೆ ಓಕೆ, ಹೇಗೆ ನಿಮ್ಮ ನಂಬರ್ ಸಿಕ್ತು ಅಥವಾ ಅದು ಹೇಗಾಯ್ತು? ಅದು ಸರ್ ಮನೆ ಮುಂದೆನೆ ಅವಾಗ ಅವ್ರು ನೋಡ್ತಾ ಇರ್ಬೇಕಾದ್ರೆ ಮಾತಾಡ್ತಿರ್ಬೇಕಾದ್ರೆ. ಓ, ಇದು ಕಣ್ಣು 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 ಬೆರೆತಾಗ? ಅದೇನೋ ಗೊತ್ತಿಲ್ಲ. ಓಕೆ, ಅಂಡ್ ಅವರೇ ಪ್ರಪೋಸ್ ಮಾಡಿದ್ರು, ನೀವು ಒಪ್ಕೊಂಡ್ರಿ? ಹಾಂ ಸರ್, ನಾನು ಒಂದು ಸ್ವಲ್ಪ ಹಂಗೆ ಇದ್ದೆ ಸರ್, ಮತ್ತೆ ನೋಡಿ ಓಕೆ ಅಂತ ಹೇಳಿದೆ ಸರ್. ಹ್ಞೂ ಹ್ಞೂ, ಅದು ಬಟ್ಟು ನಿಮ್ಮಿಬ್ಬರು ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ? ಇಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಓಕೆ, ಹಾಗೆ ಮುಂದುವರಿತು, ಮುಂದೆ ಹೇಳಿ.
ಸರ್ ಹಂಗೆ ಮುಂದುವರಿತು. ಇವಾಗ ರೀಸೆಂಟ್ ಒಂದು 20 ದಿನ ಕೆಳಗಡೆ ಸ್ವಲ್ಪ ಏನೋ ಜಗಳ ಆಯ್ತು ಸರ್. ಅವ್ರು ಬರ್ಬೇಕಂದ್ರೆ ನಾನು ಹೇಳಿದೆ, ನಾನು ಏನೋ ಒಂದು ಕೇಳಿದ್ರೆ ಇಲ್ಲ ಅದಿಲ್ಲ ಅದು ಒಟ್ಟು ನನ್ನ ಆನ್ಸರ್ ಕೊಡ್ತಾ ಇರ್ಲಿಲ್ಲ. ಏನೇ ಕ್ವಶನ್ ಮಾಡಿದ್ರು ನನ್ಗೆ ಆನ್ಸರ್ ಕೊಡ್ತಿದ್ದಿಲ್ಲ ಸರ್. ಆದ್ರೂ ಕೆಲವೊಂದ್ಸಲ ಜಗಳ ಆಗಿದೆ, ಅದರಿಂದ ಜಗಳ ಆಗಿದ್ರು ಕೂಡ ಏನಂತ ಹೇಳ್ತಿದ್ರು ಅವರೇ ಬಂದು ಕಾರ್ಟರ್ ಹಂಗಲ್ಲ ಹಿಂಗ ಹಿಂಗ ಏನಕ್ಕೆ ಹಂಗ್ ಮಾಡ್ತೀವಿ ಅಂತ ಅವರೇ ಬಂದು ನನ್ನ ಹತ್ರ ಕಂಪ್ಲೇಂಟ್. ನಾನೇ ಕೋಪ ಆದ್ರೆ ನನ್ಗೆ ಅಂದ್ರೆ ಕೋಪ ಸ್ವಲ್ಪ ಬೇಗ ಬಂದ್ಬಿಡುತ್ತೆ ಸರ್, ಜಲ್ದಿ ಬರುತ್ತೆ. ಬಟ್ ನಾನು ಆಮೇಲೆ ಒಂದ್ ಸ್ವಲ್ಪ ಆದ್ಮೇಲೆ ಪಶ್ಚಾತ್ತಾಪ ಪಟ್ಟು ಮತ್ತು ನಾನೇ ಮಾತಾಡ್ತೀನಿ ಸರ್. ಅಂದ್ರೆ ಈ ಕೋಪ ಬೇಗ ಬರುವುದು ನೀವೇ ಹರಕೆ ಓದ್ಕೊಂಡಿರೋದ ಅಥವಾ ಡಾಕ್ಟರ್ ಹೇಳಿದ್ದ ಮಾಡ್ಕೊಳ್ಳೇಬೇಕಿಲ್ಲ ನೀವು ಬದುಕಲ್ಲ ಅಂತ ಹೇಳಿರ? ಹಂಗೇನಿಲ್ಲ ಸರ್, ಬಟ್ ಅದು ಏನೇನ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ಅಸಹ್ಯ ಅನ್ಸಲ್ವಾ ನಿಮ್ ಬಗ್ಗೆ? ಯಾವುದಾದ್ರೂ ಅಷ್ಟೇ, ಈಗ ನಾನು ನಿಮ್ಮ ಪ್ರೀತಿ ಆಮೇಲೆ ಮಾತಾಡ್ತೀನಿ. ನನಗೆ ಕೋಪ ಬಂದ್ಬಿಡುತ್ತೆ ಸರ್, ನಾನು ಇರೋದೆ ಹಂಗೆ ಅಂತಲ್ಲ, ಅದೇನು ಸಾಧನೆ ಥರ ಹೇಳ್ತಿದೆಯಲ್ಲಪ್ಪ. ಹೌದು ಸರ್, ನಾನು ಇನ್ನ ಮೇಲೆ ಹಂಗೆ ಮಾಡಲ್ಲ ಅಂತ ಹೇಳಬೇಕು ನೀವು. ಹಂಗೇನೋ ಅಂಥ ಪರಿಸ್ಥಿತಿ ಬಂದಾಗ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಥವಾ ಮೌನವಾಗಿ ಒಂದು ಲೀಟ್ರ್ ಬಾಯಡಿಕೆ ಒಂದು ಹತ್ತು ಡ್ರಾಪ್ಸ್ ನೀರು ಹಾಕೊಂಡು ಸುಮ್ಮನೆ ಕೂತ್ಕೊಂಡು 10 ನಿಮಿಷ ಆದಮೇಲೆ ನಿಮಗೆ ಸತ್ಯ ಗೊತ್ತಾಗುತ್ತೆ. ಆಮೇಲೆ ನಿಧಾನ ಮಾತಾಡಿ, ಅವಾಗ ನಿಮ್ಮ ಮಾತಿಗೆ ತೂಕ ಇರುತ್ತೆ. ಸುಮ್ಮನೆ ಸಂಬಂಧಗಳು ಹಾಳಾಗ್ತವೆ ಹೊರತು ಏನು ಗಳಿಸಲ್ಲ. ಅದರಿಂದ ಹೇಳಪ್ಪ. ಅವತ್ತಿಂದ ಮಾತಾಡ್ತಿದ್ರು, ಆಮೇಲೆ ಮತ್ತೇನೋ ಮೆಲ್ಲಕ್ ಕಾಂಪ್ರಮೈಸ್ ಆಯ್ತು ಸರ್. ಆಮೇಲೆ ಅದಾದ್ಮೇಲೆ ಏನ್ ಸರಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ಇಗ್ನೋರ್ ಮಾಡ್ತಿದ್ದಾರೆ. ಮತ್ತೆ ಅವ್ರು ಫೋನ್ ತಗೊಂಡು ಎಲ್ಲ ನಾನ್ ಕೇಳಿದೆ ಸರ್, ನನಗೆ ಮಾತಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅಥವಾ ಹೇಳು ಏನಕ್ಕೆ ಸರ್ ಇಗ್ನೋರ್ ಮಾಡ್ತಿದ್ದೆ ಸರ್. ಎಲ್ಲಿ ಮಟ್ಟ ಅಂದ್ರೆ ಬಹಳ ಸಾರಿ ಕೇಳಿದೀನಿ ಸರ್, ನನ್ ತಪ್ಪಿಲ್ಲ ಅಂದ್ರು ಆದ್ರೂ ಅಂದ್ರೆ ಇಷ್ಟು ವರ್ಷದಲ್ಲಿ ನೀವು ನೇರ ನೇರ ಭೇಟಿಯಾಗಿದ್ದು ಯಾರಿಗೂ ಅನುಮಾನ ಕೂಡ ಬಂದಿರ್ಲಿಲ್ವಾ? ಇಲ್ಲ ಸರ್. ಇಲ್ಲ ಸರ್, ಕಲಾವಿದ್ರು ನೀವಿಬ್ರು ಅಲ್ಲ. ಈ ವಾಟ್ಸಪ್ಪಲ್ಲಿ ಮಾಡಿದ್ರೆ ಗೊತ್ತಾಗೋ ಕಾಲದಲ್ಲಿ ನೇರವಾಗಿ ಭೇಟಿ ಆದರೂ ಗೊತ್ತಾಗಿಲ್ವಲ್ಲ. ಅಲ್ಲ ನೀವು ಬುದ್ಧಿವಂತರು, ನಿಮ್ಮ ಮೂರರು ದಡ್ರು ಗೊತ್ತಾಯ್ತಿಲ್ಲ. ಇರಲಿ ಇರಲಿ. ಸೊ ನೀವು ಅಂದರೆ ಅಲ್ಲೇನು ಜಗಳ ಆಗ್ಲಿಕ್ಕೆ ಕಾರಣ ಇರಲಿಲ್ವಾ? ಏನು ಪ್ರಶ್ನೆ ಅದು? ಏನು ಪ್ರಶ್ನೆ, ಏನು ಕ್ವಶನ್ಸ್? ಸರ್ ಅದೇ ಸರ್, ಅವರು ಹೇಳಕ್ಕೂ ಡಲ್ ಆಗಿದ್ರು ಸರ್. ಡಲ್ ಆಗಿದೆ, ಏನಕ್ಕೆ ಡಲ್ ಆಗಿದೆಯಾ ಹೇಳು ಹೇಳು ಅಂತ ಹೇಳಿ ನಾನು ಕೇಳಿದೆ ಸರ್. ಏನಕಂದ್ರೆ ಯಾರಾದ್ರೂ ಅಷ್ಟೇ ಸರ್, ನಮ್ಗೆ ಇಷ್ಟಪಡೋರು ಸ್ವಲ್ಪ ಡಲ್ ಆಗಿದ್ರೆ ನಮ್ಗೆ ಅವಾಗಲೇ ಗೊತ್ತಾಗ್ಬಿಡುತ್ತೆ ಸರ್, ಅವ್ರು ಅಷ್ಟೇ ಇದ್ರು ಕೂಡ. ಸರಿ, ಈಗ ಅವರು ಡಲ್ ಆಗಿದ್ದಾರೆ ಅಂದಾಗ ನಿನ್ನ ತಲೆಯಲ್ಲಿ ಒಂದಷ್ಟು ಯೋಚನೆ ಬಂದಿರ್ತವೆ. ಏನು ಅಂದಾಜು ಈಗ ಬೇರೆ ಮದುವೆ ಮಾಡಿದೆ ಅಂಥದ್ದು ಏನು ಬಂದಿರುತ್ತೆ? ಏನು ಬಂದು ನಿನ್ನ ತಲೆಯಲ್ಲಿ? ಸರ್ ಏನಿಲ್ಲ, ಮನೇಲಿ ಏನಾದರೂ ಬೈದ್ರ ಯಾರಾದರೂ ಏನಾದರೂ ಅಂದ್ರ ಅಂತೇಳಿ ಅದೇ ಬಂದರು. ಓಕೆ, ಇನ್ನೊಂದು ನನಗೆ ಹುಡುಗಿ ಮೇಲೆ ಬೇಕಾದ್ರೆ ಏನು ಡೌಟ್ ಇಲ್ಲ ಸರ್. ಏನಂತಂದ್ರೆ ನನ್ಗೆ ಎಷ್ಟು ಜೊತೆ ಎಲ್ಲ ಗೊತ್ತು ಸರ್, ಆ ತರ ಮಾಡಲ್ಲ ಅಂತೇಳಿ ನನಗೆ ಕನ್ಫರ್ಮ್ 100% ಗೊತ್ತು ಸರ್ ನನಗೆ. ಪ್ರತಿಯೊಂದು ಸರ್ ಅವರು ವಾಟ್ಸಪ್ ಅಲ್ಲಿ ಏನೇನು ಮೆಸೇಜ್ ಮಾಡಿದ್ರ ಎಲ್ಲರೂ ನನಗೆ ತೋರಿಸ್ತಿದ್ರು. ಬೇರೆ ಯಾರಾದ್ರೂ ನಂಬರ್ ಬಂದ್ರೆ ಬ್ಲಾಕ್ ಲಿಸ್ಟ್ ಹಾಕಿರೋದು, ಅವಾಗ ನನ್ನ ಕೈಯಲ್ಲಿ ಫೋನ್ ಬರ್ತಿತ್ತು ಸರ್, ನಾನು ನೋಡ್ತಾ ಇದ್ದೆ. ಅವರೇ ಬಂದು ಕೂಡ ಹೇಳ್ತಿದ್ರು ಸರ್ ಈ ತರ ಯಾವ್ದೋ ನಂಬರ್ ಬರ್ತಾ ಇದೆ ಹಂಗ ಹಿಂಗ ಅಂತೇಳಿ. ಮತ್ತೆ ಏನಿಲ್ಲ ಸರ್, ಅವ್ರು ಇವ್ರ ಕಡೆಯಿಂದ 100% ರೈಟ್ ಆಗೇ ಇದೆ ಸರ್. ಇವಾಗ ನಾನು ಎಷ್ಟೇ ಸಾರಿ ಕೇಳ್ಕೊಂಡ್ರು ಬರ್ತಾ ಒಪ್ಕೊಂತ ಇಲ್ಲ ಸರ್, ಏನೇನೋ ರೀಸನ್ ಕೊಡ್ತಾ ಇದ್ದಾರೆ. ಮತ್ತೆ ಒಂದ್ಸಲ ಏನಂದ್ರೆ ಒಂದೊಂದ್ಸಲ ನೋಡಿದ್ರೆ ನಾನೊಂದು 10 ಮೆಸೇಜ್ ಹಾಕಿದ್ರೆ ಒಂದೇ ಮೆಸೇಜ್ ಹಾಕೋದು, ಲಾಸ್ಟಿಗೆ ಅವರು ಬ್ರದರ್ ಕೂಡ ಅಂತ ಹೇಳ್ಬಿಟ್ರಿ ಸರ್. ಏನಂತ ಬ್ರದರ್ ಅಂತ ಒಂದ್ಸಲ ಕಾಲೇಜ್ ಬಿಟ್ಟು ಬರ್ಬೇಕಾದ್ರೆ ಕರ್ದೆ ಸರ್. ನಿಮ್ ಧ್ವನಿ ಬಹಳ ಕರ್ಕಶವಾಗಿ ಕೇಳ್ತಾ ಇದೆ. ಹೆಡ್ಫೋನ್ ಹಾಕೊಂಡಿದ್ಯಾ ಅಥವಾ ಲೌಡ್ ಸ್ಪೀಕರ್ ಕೊಟ್ಟಿದ್ರೆ ಆಫ್ ಮಾಡಪ್ಪ? ಇಲ್ಲ ಇಲ್ಲ ಸರ್. ಈಗ ಮಾತಾಡಪ್ಪ. ಅದೇ ಸರ್, ಕಾಲೇಜ್ ಬಿಟ್ಟು ಬರ್ತೀನಿ ಬಾ ಅಂತ ಹೇಳಿದೆ ಸರ್. ಅಣ್ಣ ಅಂದ್ರೆ ಅಣ್ಣನ್ ತರ ಅಂದ್ರೆ ಕುಂತ್ಕೊಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ರಿ ಸರ್. ಓ, ನಿಮ್ಗೆ ಅಲ್ಲೇ ಬ್ರದರ್ ಕೂಡ ಅಂದ್ರು? ಅಂದ್ರು ಸರ್, ಅಂದ್ರು ಸರ್. ಸರಿ ಪರವಾಗಿಲ್ಲ ಬಾ, ಏನ್ ಮಾಡ್ತೀನಿ ಮತ್ತೆ ಅಲ್ಲಿ ಬಹಳ ದೂರ ಇದೆ ಬಿಟ್ಟು ಬರ್ತೀನಿ ಅಂತೇಳಿ ಅವತ್ ಬಿಟ್ಟು ಬಂದೆ ಸರ್ ಅಷ್ಟೇ ನಾನು. ಆಮೇಲೆ ಕೇಳಿದೆ ಸರ್, ಅದೆಲ್ಲ ಕೇಳಿದೆ ಬರೇ ಏನಂತೇಳಿ ಮತ್ತೆ ಮೆಸೇಜ್ ಕೂಡ ಹಾಕಿದೆ ಸರ್.
ಓಕೆ ನನ್ನ ಕಡೆಯಿಂದ ತಪ್ಪಾಗಿದ್ರೆ ಸಾರಿ, ನೀನು ಹಿಂಗೆ ಮಾಡ್ದೆ ಅಂತಿದ್ರೆ ಏನು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಏನಿದೆ ಅದನ್ನ ಓಪನ್ ಆಗಿಡು, ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಾನು ಸಾರಿ ಕೇಳ್ತೀನಿ, ಅಥವಾ ನಿಮ್ಗೆ ಸಾರಿ ಕೇಳಕ್ಕೆ ಇಷ್ಟ ಅಂದ್ರೆ ನನ್ನ ಕಡೆಯಿಂದ ಏನಾಗಿರ್ಬೋದು ಅದನ್ನ ಸಾರಿ ಇನ್ನೊಂದ್ಸಲ ಮಾಡಲ್ಲ, ಅದೇನೇ ಆಗಿರ್ಲಿ ಅಂತ ಕೇಳ್ಕೊಂಡೆ ಸರ್. ಅಲ್ಲಿಗೂ ಏನು ರಿಪ್ಲೈ ಇಲ್ಲ ಸರ್. ಓಕೆ ಇವಾಗ ನೋಡಿದ್ರೆ ಬ್ರದರು ಹಂಗ ಹಿಂಗ ಅಂತ ಅಣ್ಣ ಅಂತ ಕೇಳ್ತಾ ಇದಾರೆ ಸರ್. ಈಗ ನಿಮ್ಮ ಯಾವ ಮೆಸೇಜ್ಗೂ ಅಥವಾ ನಿಮ್ಮ ಯಾವ ಮಾತಿಗೂ ರಿಪ್ಲೈ ಕೊಡ್ತಾ ಇಲ್ಲ. ಇಲ್ಲ ಸರ್, ಅದು ನಿನ್ನೆ ಒಂದು ರಿಪ್ಲೈ ಕೊಟ್ಲು ಸರ್. ಅದು ಏನಂದ್ರೆ ಹಿಂದಿ ಒಳಗಡೆ ಇತ್ತು ಸರ್. ಅದು ಏನ್ ಕೇಳ್ತಾ ಇದೆ ಅಂದ್ರೆ ಮುಖ ಬಹಳ ಡಲ್ಲಾಗಿ ಸರ್, ನಾನು ಸ್ಮೈಲ್ ಮಾಡ ಅಂತೇಳಿ ಹಿಂಗ ಕೈಯಲ್ಲಿ ಸಿಂಬಲ್ ಮಾಡ್ತಾರಲ್ಲ ಸರ್, ಹಿಂಗ ಸ್ಮೈಲ್ ಅಂತೇಳಿ ಆತರ ಅಂದೆ ಸರ್. ಆದ್ರೂ ಏನು ಸ್ಮೈಲ್ ಇಲ್ಲ. ಆಮೇಲೆ ಹೇಳಿದ್ರು ನೀನ್ ನಗೋದಕ್ ಕಾರಣ ಕೇಳಿದೆ ಅಲ್ಲ, ನನ್ ನಗೋದಕ್ ಕಾರಣ ಇದೆ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ರು ಸರ್. ಅದು ಆ ವಿಡಿಯೋದಲ್ಲಿ ಏನಂತ ಇತ್ತು ಗೊತ್ತಾ ಸರ್? ನಾನು ಹತ್ತಿಲ್ಲ, ನನಗೆ ಅಳಿಸ್ಯಾರ, ಇಷ್ಟಪಟ್ಟಿದ್ದು ಪ್ರೀತಿ ಹೊರದೇಗದೆ ಅಂತ ಅದು ಸರ್ ವಿಡಿಯೋ. ಅದು ಹಿಂದಿ ಒಳಗಡೆ ಇತ್ತು ಸರ್. ಮೈನೆ ನೈಡು ಯಾ ಹೃಲಯ ಜಯ ವಸನ್ ಕರೆ ಸ್ಮಿಲ್ ಪುಟ್ಕಯ ಅಂತ ಹೇಳಿ ಇತ್ತು ಸರ್. ಓ ನಿಮ್ಗೆ ಹಿಂದಿ ಬರುತ್ತಾ? ಯಾಕೆ ಸರ್ ನಿಮ್ಗೆ ಹಿಂದಿ ಬರುತ್ತಾ? ಸರ್ ಪರ್ಫೆಕ್ಟ್ಲಿ ಹಿಂದಿ ಮಾತಾಡ್ತೀನಿ ಸರ್. ಓ ಯಾವಾಗ ಕಲ್ತ್ರಿ? ಸರ್ ಚಿಕ್ಕವನಿದ್ದಾಗಿಂದ ಮನೆ ಮುಂದೆನೆ ಎಲ್ಲ ಅವರೇ ಇದ್ದಾರೆ ಸರ್, ಹಂಗಾಗಿ. ಓಕೆ 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 ಓಕೆ. ಸೊ ಸ್ಟೇಟಸ್ ಮೂಲಕ ಆಕೆಯ ಭಾವನೆಯನ್ನು ಹೇಳೋ ಪ್ರಯತ್ನ ಮಾಡಿದ್ಲು ಆಕೆ? ಹಾಂ ಸರ್, ಬಟ್ ಅದು ನಾನು ಕೇಳಿದೆ ಸರ್ ಅಲ್ಲಿಗೆ. ಅದು ಅಂದ್ರೆ ಇವಾಗ ಅದೇ ನನಗೆ ಕಂಫ್ಯೂಸ್ ಆಗಿರುತ್ತೆ ಸರ್, ಅದು ನಾನು ಅಳಿಸಿದ್ದೀನಿ ಅಥವಾ ಬೇರೆ ಅಳಿಸಿದಾರ ಅಂತೇಳಿ, ಅದನ್ನು ಕೂಡ ಕ್ಲಾರಿಟಿ ಆಗಿ ಹೇಳ್ತಾ ಇಲ್ಲ. ಸರಿ ಈಗ ಒಂದು ಇದೆಲ್ಲವನ್ನು ಬಿಟ್ಟು ಒಂಚೂರು ಮುಂದೆ ಯೋಚನೆ ಮಾಡೋಣ. ನೀನು ಹಿಂದೂ ಕೇಳಿಸ್ಕೋ, ಹಿಂದೂ ಮುಸ್ಲಿಂ ಅನ್ನೋದಕ್ಕೂ ಮೀರಿ ಇದು ಮುಂದೆ ಎಲ್ಲಿ ಹೋಗಬಹುದು ಅನ್ನೋ ನಿನ್ಗೆ ಅರಿವಿದೆಯಾ? ಸಿ ನಾನು ಹೇಳ್ತಿರೋದು ನಿನ್ನ ಪ್ರೀತಿಗೆ ಅದು ಯಾವುದು ಅಡ್ಡ ಬರದೇ ಇರಲಿ ಅದು ಬೇರೆ, ಅದಕ್ಕೂ ಮೀರಿ ನಾನು ಹೇಳ್ತಿರೋದು ಉತ್ತರ ಬರದವರನ್ನ ಸಂತೈಸಿಕೊಂಡೇ ನಿನ್ನ ಜೀವನ ಮುಳುಗಿಸ್ತಾ ಮುಳುಗಿಸ್ತಾ ಎಲ್ಲಿಗೆ ಹೋಗಬಹುದು ಗೊತ್ತೇನು ಇದು. ಅಂಡ್ ಹೌದು, ನೀನು ಈ ಮುಂಚೆ ಹೇಳದಲ್ಲ ಅದು ಸತ್ಯನೇ. ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ ಅದು ಬೇರೆ ಬೇರೆ ರೂಪ ಪಡ್ಕೊಳ್ಳುತ್ತೆ. ಆದರೆ ಹಿಂದೂ ಅಥವಾ ಮುಸ್ಲಿಂ ಅಥವಾ ಇನ್ಯಾವುದೇ ಆಗಲಿ ಪ್ರೀತಿಗೆ ಅದು ಯಾವುದು ಅಡ್ಡ ಅಲ್ಲ. ಅಂಡ್ ಅದಕ್ಕೂ ಮೀರಿ ನಿನ್ನ ಪ್ರೀತಿಯನ್ನು ನಿನ್ನ ತಂದೆ ತಾಯಿ ಗೊತ್ತಿಲ್ಲದಂಗೆ ನೀನು ಇಷ್ಟೊತ್ತು ಮುಂದುವರಿಸ್ಕೊಂಡು ಬಂದಿರೋದೇ ಮೂರ್ಖತನ ಅಥವಾ ಅದೇ ಮೊದಲನೇ ತಪ್ಪು? ಅಂಡ್ ನಿನಗೆ ನಿನ್ನ ಕಣ್ಣು ಮುಂದೆ ಏನೋ ನಡೀತಾ ಇದೆ ಅಥವಾ ನಿನ್ನ ಕಣ್ಣು ಮುಂದೆ ಆ ಹುಡುಗಿ ಇದ್ದಾಳೆ ಅಂತ ಮಾತ್ರಕ್ಕೆ ಯಾರು ಯಾರನ್ನು ಬೇಕಾದರೂ ಪ್ರೀತಿ ಮಾಡಲಿಕ್ಕೆ ಆಗಲ್ಲ ಸರ್. ಹೌದು, ಪ್ರೀತಿ ಯಾವುದನ್ನು ಕೇಳಲ್ಲ, ಅದು ಸೂತಕದಲ್ಲೂ ಹುಟ್ಟುತ್ತೆ, ಮದುವೆಯಲ್ಲೂ ಹುಟ್ಟುತ್ತೆ, ತಿಥಿಯಲ್ಲೂ ಹುಟ್ಟುತ್ತೆ, ಹೌದಲ್ವಾ? ಹಾಗೆ ಹುಟ್ಟುವ ಪ್ರೀತಿಗಳನ್ನು ಸೋಸೋದು ಮನುಷ್ಯನ ಬುದ್ಧಿವಂತಿಕೆ. ಸೋಸಬೇಕು, ಪ್ರೀತಿ ಬಂದ ತಕ್ಷಣ ನನಗೆ ಬೇಕಾದಂಗೆ ನಾನು ಸ್ವೇಚ್ಛಾಚಾರದಿಂದ ನಡ್ಕೊಳ್ಳೋದಲ್ಲ. ಪರಿಸ್ಥಿತಿ ಹೇಗಿದೆ, ಸಮಾಜ ಹೇಗಿದೆ, ನನ್ನ ಮನೆಯ ಪರಿಸ್ಥಿತಿ ಏನು. ಅಂಡ್ ಈ ಪ್ರೀತಿ ಅನ್ನೋದು ಮೆಸೇಜ್ಗಷ್ಟೇ ಸೀಮಿತವಲ್ಲ, ಬದುಕು ಅಂತ ಕಟ್ಟಿಕೊಳ್ಳೋ ಸಮಯದಲ್ಲಿ ಇದರಿಂದ ಏನೆಲ್ಲ ಸವಾಲು ಬರ್ಬೋದು, ಅದನ್ನು ಎದುರಿಸೋ ಶಕ್ತಿ ಯೋಗ್ಯತೆ. ಆ್ಯಂಡ್ ನಾನು ಎದುರಿಸೋಕೆ ತಯಾರಿದ್ದರೂ ನಾನು ಇವನು ಗೊತ್ತೇ ಇಲ್ಲ ಅಂತ ಯಾರೋ ಒಂದು ಹುಡುಗಿ ಹೇಳಿಬಿಟ್ರೆ ನಿನ್ನ ಬದುಕು ಏನಾಗಬೇಕು? ಅಂದರೆ ಇವನು ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ರೆ ಅವರನ್ನು ಅವ್ರು ಬಚಾವ್ ಮಾಡಿಕೊಳ್ಳಿಕ್ಕೆ ಇವತ್ತಿಗೆ ಅಂಥವ್ರು ಇದ್ದಾರೆ ಸರ್. ಪ್ರೀತಿ ಕೆಟ್ಟದ್ದಿಲ್ಲ, ಬಟ್ ಅದನ್ನು ಸಮಯ ಸಾಧಕತೆಗೆ ಬಳಸ್ಕೊಳ್ಳೋ ಜನ ಇದ್ದಾರೆ. ನೀವಿಲ್ಲಿ ನನಗೆ ರಿಪ್ಲೈ ಬರ್ತಿಲ್ಲ ಅನ್ನೋದಕ್ಕಿಂತ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತಾ ಬರ್ತೀನಿ, ನಿಮ್ಮ ತಂದೆ ತಾಯಿ ಕಣ್ಣು ತಪ್ಪಿಸಿ ನಿಮಗೆ ಹಣ ಇದೆ, ನಿಮಗೆ ಕೆಲಸ ಇದೆ, ನಿಮಗೊಂದು ವಯಸ್ಸಿದೆ, ತೋಳಲ್ಲಿ ಶಕ್ತಿ ಇದೆ ಅಂದ್ಕೊಂಡು ಏನೇ ಮಾಡಲಿಕ್ಕೆ ಹೋದರೂ ಅದು ನಿಮ್ಮನ್ನು ಒಂದು ದಿವಸ ಮುಚ್ಚುತ್ತಂತೆ. ಇದು ಸತ್ಯ, ಅದು ಆವತ್ತಿಂದಲೂ ನಡೆದಿದೆ, ಇವತ್ತು ನಡೆಯುತ್ತೆ. ಯಾಕಂದರೆ ಇವತ್ತಿಗೆ ಇದು ಸ್ವಲ್ಪ ಆಚೆ ಗೊತ್ತಾದರೆ ಇವತ್ತು ಫೋನ್ ಮಾಡಿ ನೆಮ್ಮದಿಯಾಗಿ ಮಾತಾಡ್ತಿದ್ದೀನಿ, ನಾಳೆ ಅದನ್ನು ಕಳ್ಕೊಂಡ್ಬಿಡ್ತೀಯ.
ಹೊರಗಡೆಯವರು ಏನೋ ಮಾಡ್ತಾರೆ ಅಂತ ಅಲ್ಲ, ನಿನ್ನ ಮನಸ್ಸಾಕ್ಷಿ ನಿನಗೆ ಉಗಿಯೋಕ್ಕೆ ಶುರು ಮಾಡಿಬಿಡುತ್ತೆ. ಏನೂ ಮಾಡಿದೆ ನೀನು, ನಿನ್ನ ತಂದೆ ತಾಯಿ ಆ್ಯಂಡ್ ನಿನ್ನ ಅಣ್ಣ ನಿನ್ನ ಅಪ್ಪ ಅಮ್ಮ ಎಲ್ಲಿ ಊರಿಂದ ಊರಿಗೆ ಬಂದಿದ್ದೀರ, ಆದರೆ ಬದುಕು ಕಟ್ಟಿಕೊಳ್ಳುವ ಈ ಭರದಲ್ಲಿ ಪ್ರೀತಿ ಮಾಡಬೇಡಿ. ಪ್ರೀತಿ ಬದುಕೇ ಪ್ರೀತಿ ಸರ್, ಹೊರತಾಗಿ ಏನೂ ಅಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬೆಳೆಸಿದ್ದಾರೆ, ಅದೂ ಪ್ರೀತಿನೇ. ನೀವು ಬಾಯಿ ತುಂಬ ಅಣ್ಣ ಅಂತೀರ, ಅದೂ ಪ್ರೀತಿನೇ. ಅವ್ರು ತಮ್ಮ ಅಂತಾರೆ, ಅದೂ ಪ್ರೀತಿನೇ. ಅಂದರೆ ಇದೆಲ್ಲವೂ ಪ್ರೀತಿ ಮೇಲೆ ನಡೀತಾ ಇರೋದು. ಬಟ್ ನೀವು ಹೇಳ್ತಿದ್ದಾರಲ್ಲ ಈ ಪ್ರೀತಿ ಇದೊಂಥರ ಸ್ವಲ್ಪ ಯಾಮಾರೋದ್ರೆ ಇದು ರಕ್ತಪಾತದ ಪ್ರೀತಿ ಇದು. ನಾನು ಎಲ್ಲಿ ಎಲ್ಲಿ ವಿಚಾರ ಎಲ್ಲಿ ಕೆದಕ್ತಾ ಇದ್ದೀನಿ ಗೊತ್ತಾಯ್ತಲ್ಲ ನಿಮಗೆ. ಹಾಗಾಗಿ ಅದು ಭಯ ಪಡಿ ಅಥವಾ ಇನ್ನೇನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಮೂಲಭೂತವಾಗಿ ನಾನು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಲಿಕ್ಕೆ ಭಗವಂತ ನನಗೆ, ಯಾಕಂದರೆ ಬಹುಶಃ ಭಗವಂತ ಕೆಲವೊಂದು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡ್ತಾನಂತೆ, ಕಾರಣ ಮುಂದೆ ನಮ್ಮ ಬದುಕು ಚೆನ್ನಾಗಿರಲಿ ಅಂತ. ಇದು ಸತ್ಯ. ಇದು ಇವತ್ತಿಗೆ ನೀವು ಯೋಚನೆ ಮಾಡಿದ್ರೆ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ಇದು ನೀವಿಲ್ಲಿ ಬಿಟ್ಟರೆ ಒಳ್ಳೇದು. ಯಾಕಂದರೆ ನೋಡಪ್ಪ, ನಾನೇನು ಬಳಸ್ಕೊಂಡು ಬಿಸಾಡಿ ಆ ಹುಡುಗಿ ಮೋಸ ಮಾಡಿದ್ರೆ ನಾನೇ ಹೇಳ್ತಾ ಇದ್ದೆ ಇಲ್ಲಪ್ಪ ಆ ಹುಡುಗಿ ಮೋಸ ಮಾಡಬೇಡ ಅಂತ. ನಾನಂಥದ್ದೇನೂ ಮಾಡಿಲ್ಲ, ಬಟ್ ನಾನು ತಪ್ಪು ಮಾಡಿರೋದು ತಪ್ಪು ಅಂದರೆ ಆ ಹುಡುಗಿಗೇನೋ ಮೋಸ ಮಾಡಿದ್ದೀನಿ ಅಂತಲ್ಲ, ನಾನು ಹೆತ್ತವರಿಗೆ ನಾನು ಮೋಸ ಮಾಡಿದ್ದೀನಿ, ಅದಕ್ಕೂ ಮೀರಿ ನನಗೆ ನಾನು ಮೋಸ ಮಾಡ್ಕೊಳ್ತಿದ್ದೀನಿ. ನೀನು ಯಾರಿಗೋ ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ಇನ್ನೇನೋ ಕೊಟ್ಬಿಟ್ಟು ಸರಿ ಮಾಡ್ಬೋದಂತೆ, ಬಟ್ ನಿಮಗೆ ನೀವು ಮೋಸ ಮಾಡಿಕೊಂಡ್ರೆ ಅದು ಬಹಳ ದೊಡ್ಡ ನಷ್ಟ ಅಂತೆ. ಹಾಗಾಗಿ ಇಲ್ಲಿ ಈಗ ನಾನೇನೋ ಕಳ್ಕೊಂಡಿದ್ದೀನಿ ಅಥವಾ ಈಗ ನಾನು ಅವಳಿಂದ ಮೆಸೇಜ್ ಬರೋದಲ್ಲೇ ಅಳ್ತಾ ಇದ್ದೀನಿ ಅನ್ನೋದಕ್ಕಿಂತ ಈಗೇನೋ ಪ್ರಕ್ರಿಯೆಗೇನೋ ಆಗಿದೆಯಲ್ಲ, ಇದು ಸರಿನೋ ತಪ್ಪು ಅಂತ ನೋಡು. ಇವತ್ತು ಸರಿ ಇದೆ ತಪ್ಪಿದೆ ಅಂತ ಅಲ್ಲ, ಇದು ಯಾವತ್ತು ಶುರುವಾಯಿತೋ ಅದು ತಪ್ಪೋ ಸರಿನೋ ಲೆಕ್ಕ ಮಾಡು. ನನಗನ್ಸುತ್ತೆ ಇದು ನಿನ್ನ ಬದುಕಲ್ಲಿ ಏನೋ ತಿಳಿಸ್ಲಿಕ್ಕಿರೋ ಬಹಳ ದೊಡ್ಡ ಸಮಯ, ಮತ್ತು ಇದೊಂದು ಕಡೇ ಅವಕಾಶ ನಿನಗೆ. ನಾನು ನಿಮಗೆ ಧರ್ಮ ನ್ಯಾಯ ನೀತಿ ಇದೆಲ್ಲದಕ್ಕೂ ಮೀರಿ ಹೇಳ್ತಾ ಇರೋದು ಸಮಾಜ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಸರ್. ಯಾಕಂದರೆ ನಾವು ಪ್ರತಿ ಸಾರಿ ಅಧ್ಯಾತ್ಮದಲ್ಲಿ ನಮ್ಮಲ್ಲಿ ಒಂದು ಯಾಕೆ ಕಾಡಿಗೆ ಹೋಗಲ್ಲ ಈ ಸ್ವಾಮೀಜಿಗಳೆಲ್ಲ ಅಥವಾ ಸಂತರು ಯೋಗಿಗಳು ಅವತ್ತಿನ ಥರ ಬುದ್ಧನ ಥರ ಕಡೇಗಾಲದಲ್ಲಿ ಎಲ್ಲ ಕಾಡಿಗೆ ಹೋಗಿ ಬದುಕ್ತಿದ್ರು, ಇವತ್ತು ಯಾಕೆ ಹಂಗಾಗಲ್ಲ ಅಂತ ಯೋಚನೆ ಮಾಡಿದ್ರೆ ಅವತ್ತಿನ ಹಾಗೆ ಸಂತರಿಲ್ವ ಇದ್ದಾರೆ, ಅವತ್ತಿನ ಹಾಗೆ ಯೋಗಿಗಳಿಲ್ವ ಇದ್ದಾರೆ, ಅವತ್ತಿನ ಹಾಗೆ ಮಹಾತ್ಮರಿಲ್ಲ ಇದ್ದಾರೆ. ಆದರೆ ಕಾಡಿಗೋಗಿ ಬದುಕುವಷ್ಟು ಅಥವಾ ಒಳ್ಳೆತನವನ್ನು ನಂಬಿಕೊಂಡು ಬದುಕುವಷ್ಟು ಇದು ಕಲಿಯುಗ, ಅದು ಸತ್ಯಯುಗ. ಅವತ್ತಂಗ ಕಾಲ ಇತ್ತು, ಅವತ್ತೇಗೂ ನಡೀತಾ ಇತ್ತು, ಬಟ್ ಇವತ್ತಂಗ ಕಾಲ ಇಲ್ಲ. ಅಂದರೆ ಒಬ್ಬ ಋಷಿಮುನಿಯಾದರೂ ಕೂಡ ಅವತ್ತು ಕಾಡಿಗೆ ಹೋಗ್ತಿದ್ದ, ಇವತ್ತು ನಾಡಲ್ಲೇ ಇದ್ದುಕೊಂಡು ಸಾಧನೆ ಮಾಡ್ತಿದ್ದಾನೆ ಅಂದರೆ ಅವತ್ತು ಕಾಡಿಗೆ ಹೋದರೆ ಕಾಡು ಪ್ರಾಣಿಗಳನ್ನು ಒಂದು ಶಾಪದ ಮೂಲಕವೇ ಅಥವಾ ಪಡೆದುಕೊಂಡ ಒಂದು ಅಸ್ತ್ರದ ಮೂಲಕವೇ ಎಲ್ಲರ ಅವರನ್ನು ಅವರು ಕಾಪಾಡಿಕೊಳ್ಳೋ ಶಕ್ತಿ ಇತ್ತು, ಇವತ್ತು ಹಂಗಿಲ್ಲ. ಅಂದರೆ ಒಬ್ಬ ಋಷಿಮುನಿಯಾದರೂ ಕೂಡ ಏನೇ ಶಕ್ತಿ ಇದ್ದರೂ ಕೂಡ ಯಾವ ಕಾಲದಲ್ಲಿ ನಾವು ಬದುಕಿದ್ದೀವಿ ಅಂತ ಯೋಚನೆ ಮಾಡಿಕೊಂಡೆ ಅವನು ಬದುಕ್ತಾನಂತೆ. ಏನೇ ಪ್ರೀತಿ ಪ್ರೇಮ ಆದರೂ ಕೂಡ ಸುತ್ತಲೂ ಏನು ನಡೀತಾ ಇದೆ, ಏನೇನು ಘರ್ಷಣೆಗಳಿದ್ದಾವೆ ಅಂತಲ್ಲಿ ನಾವು ನೋಡಿಕೊಳ್ಬೇಕಲ್ವಾ. ಬಹುಶಃ ಅವತ್ತಿನ ಕೃಷ್ಣ ರಾಮ ಇವತ್ತಿನ ಕಾಲದಲ್ಲಿ ಬಂದರೆ ಮತ್ತೆ ಅವರು ಫಸ್ಟು ಚೆಕ್ ಮಾಡಿಕೊಳ್ಳೋದು ಹೊರಗಿನ ಜನ ಹೆಂಗಿದ್ದಾರೆ, ಹೆಂಗೆ ನಾವು ಪ್ಲ್ಯಾನ್ ಮಾಡಬೇಕು ಅಂತ. ಅವತ್ತಿಗೊಂದು ಕಾಲ ಇತ್ತು, ಬಟ್ ಈಗ ನಿಮ್ಮನ್ನು ನೀವು ಅವರ ಅಣ್ಣ ಅನ್ನಲಿ ತಮ್ಮ ಅನ್ನಲಿ, ಸರ್ ನನಗೆ ನೀವು ಬೇಡ ಅನ್ನೋದಾದರೆ ನಿಮ್ಮಿಂದ ದೂರ ಹೋಗ್ಲಿಕ್ಕೆ ನನ್ನ ಹತ್ರ ಸಾವಿರ ಕಾರಣ ಇದಾವೆ ಸರ್. ನಿಮ್ಮನ್ನು ನಾನು ಅಣ್ಣ ಅಂತೀನಿ ಅಥವಾ ನಿಮ್ಗೆ ನಾನು ರಿಪ್ಲೈ ಕೊಡಲ್ಲ, ಇನ್ಯಾರೋ ಮಾಡಿದ ಏನು ನಿಮ್ಮಿಂದಲೇ ದೊಡ್ಡ ದ್ರೋಹ ಆಗಿದೆ ಅನ್ನೋ ಥರ ನಿಮ್ಗೆ ನಾನು ಏನೋ ದೂರು ಬಿಡ್ತೀನಿ, ಅದು ಒಂದು ನಿಮಿಷದ ಕೆಲಸ ಒಂದು ಹೆಣ್ಣಿಗೆ ಹೌದಲ್ವಾ. ಅಣ್ಣ ಒಂದು ಹೆಣ್ಣಿನ ಮಾತನ್ನು ಬೇಗ ನಂಬುತ್ತೆ ಸಮಾಜ. ಆಮೇಲೆ ನಿಮ್ಮ ಕತೆ ಹೆಂಗೆ ಆಗ್ಬಿಡುತ್ತೆ ಅಂದರೆ ರಿಪ್ಲೈ ಬೇಡ ಸರ್, ನಾನು ಸುಮ್ಮನೆ ಬದುಕೋಗ್ಬಿಟ್ಬಿಟ್ರೆ ಸಾಕು ಸರ್. ಹಿಂಗೆ ಹೋಗಿರೋ ನಾನೇ ನೋಡ್ಬಿಟ್ಟಿದ್ದೀನಿ ಸರ್ ಕೌನ್ಸ್ಲಿಂಗಲ್ಲಿ. ಯಾವತ್ತೊಂದು ದಿವಸ ಅವಳು ಮೆಸೇಜ್ ಬಂದಿಲ್ಲ ಅಂತ ಅಳ್ತಿದ್ದವನು ಸರ್ ಅವ್ರ ಕಡೆ ನಾನು ಬಿಟ್ಬಿಟ್ರೆ ಸಾಕು ಸರ್ ಅಂತ ಅಳೋಕೆ ಶುರು ಮಾಡ್ತಾನೆ. ಜೀವದ ಬೆಲೆ ಅವರಿಂದ ಇವರಿಂದ ಅಲ್ಲ, ನೀವು ತೆಗೆದುಕೊಳ್ಳೋ ನಿರ್ಧಾರದಿಂದ. ಹೇಳಪ್ಪ ಸರ್. ಇನ್ನೊಂದು, ಅವರು ಫೋನಿಂದ ಏನಿದೆ ಸರ್ ಅದು ವಾಟ್ಸಪ್ ಎಲ್ಲ ಕಂಟ್ರೋಲ್ ನನ್ನ ಕೈಯಲ್ಲೇ ಇರುತ್ತೆ ಸರ್. ಇನ್ನೊಂದು, ನನ್ನ ನಂಬರ್ ನಾನೇ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರೆ ಮತ್ತೆ ಅವಳು ಅನ್ಬ್ಲಾಕ್ ಮಾಡೇ ಮಾಡ್ತಾರೆ ಸರ್ ಕಂಪಲ್ಲಿ. ನಾನು ಹೇಳಿದ್ದಲ್ಲೇ ಬ್ಲಾಕ್ ಮಾಡಿದ್ದೀನಿ ಸರ್, ನನ್ನ ನಂಬರೇ ಬ್ಲಾಕ್ ಮಾಡಿದ್ದೀನಿ ಅವ್ರ ಫೋನಲ್ಲಿ. ಹ್ಮ್, ಮತ್ತೆ ಅವಳೇ ಅನ್ಬ್ಲಾಕ್ ಮಾಡ್ತಿದ್ದಾರೆ ಸರ್.
ಅಲ್ಲ, ನಾನು ನಿನ್ನನ್ನು ತಗೊಂಡೋಗಿ ಹರಳಿ ಮರದ ಮೇಲೆ ಕೂರಿಸೋದು, ನೀನು ಬಡ ಬುಡ ಬಿಟ್ಟು ಹೋಗ್ತಾ ಇಲ್ಲ, ನಾನು ಏನು ಮಾಡಲಿ ನಿನಗೆ? ನಿನ್ನಿನ್ನು ಬ್ಲ್ಯಾಕು ನಂಬರಲ್ಲೇ ಇದ್ದೀಯಾ? ನಾನು ಹೇಳ್ತಿರೋದು ಭಾಳ ದೊಡ್ಡ ವಿಚಾರದ ಬಗ್ಗೆ ಹೇಳಿದ್ದೀನಪ್ಪ ನಿನಗೆ. ಅಲ್ಲ, ನೀನು ಅಲ್ಲೇ ಇರ್ತೀಯ? ನಾನು ಏನು ಸಿ, ಎಂಥ ರಾಮ ಇದ್ದ ಕಾಲದಲ್ಲೂ ರಾವಣನ ಬದಲಾಯಿಸೋಕ್ಕಾಗಲಿಲ್ಲ, ಕೃಷ್ಣ ಇದ್ದ ಕಾಲದಲ್ಲೂ ದುರ್ಯೋಧನ ಬದಲಾಗಲಿಲ್ಲ ಅನ್ನೋದಾದ್ರೆ ನೀನು ಅಂಥದ್ರಲ್ಲಿ ನೀನು ಒಬ್ಬ ಅಂದ್ಕೊಂಡು ನಾನು ಸುಮ್ಮನಾಗ್ತೀನಿ. ಅಂದರೆ ನನ್ನ ಚರ್ಚೆ ಆ ಹುಡುಗಿಯನ್ನ ಸರಿ ಮಾಡೋದು, ನಿನ್ನ ಸರಿ ಮಾಡೋದಲ್ಲ. ವಿಷಯ ಸಂಗ್ರಾಮ ಯಾವುದೋ ಒಂದು ಯುದ್ಧದ ವಿಚಾರವಾಗಿ ನಾನು ಮಾತಾಡ್ತಿದ್ದೀನಿ, ನೀನು ಅಲ್ಲೇ ಇದ್ದೀಯ. ನೋಡಪ್ಪ, ಯಾವುದೇ ಆದರೂ ಅಷ್ಟೇ, ಒಂದು ಹಿರಿಯರಿಗೆ, ಈಗ ಅವ್ರ ಮನೆಯವ್ರಿಗೂ ನಿನ್ನ ಮನೆಯವ್ರಿಗೂ ಗೊತ್ತಿದ್ರೆ ನಿಮ್ಮ ಈ ವಿಚಾರಗಳನ್ನು ಮೀರಿ ದೊಡ್ಡವರಿಗೆ ನಿಂತು ನಿಮ್ಮ ಚಿಕ್ಕ ಪುಟ್ಟ ಮನಸ್ತಾಪಗಳನ್ನು ದೂರ ಮಾಡಿ ಸರಿ ಮಾಡಿ ಏನೋ ಮಾಡ್ತಾ ಇದ್ರು, ಹೌದಲ್ವಾ? ಅರ್ಥ ಮಾಡ್ಕೊ, ಈಗ ನೀನು ಯಾರೂ ಗೊತ್ತಿಲ್ಲದಂಗೆ ನಿಮ್ಮ ಕನಸಿನ ಲೋಕದಲ್ಲಿ ನೀವೇ ಇದ್ದೀರಾ, ಬದುಕು ಬೇರೆ ಇದೆ, ನಿಮ್ಮ ಕನಸಲ್ಲಿ ನೀವಿದ್ದೀರಾ ಅಷ್ಟೇ. ನಿಮಗೆ ಅರ್ಥ ನಿಮಗೆ ಸುಮ್ಮನೆ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳು, ನೀನೇನು ಇವು ಬದುಕ್ತಾ ಇದ್ದೀಯಾ ಅಥವಾ ಇವತ್ತೇನು ಗೊತ್ತಿ ಯಾರಿಗೂ ಗೊತ್ತಿಲ್ಲದಂಗೆ ಏನು ಮೆಸೇಜ್ ಮಾಡ್ತಿದ್ದೀರಲ್ಲ, ಅಬ್ಬಬ್ಬ ಅಂದ್ರೆ ಎಷ್ಟು ದಿನ ಮುಂದಿರ್ಬೋದು ಇದು? ಅವಳಿಗೆ ಇನ್ನೊಂದು ಗಂಡು ಬರೋವರೆಗೂ, ನಿನಗೆ ನಿಮ್ಮ ಮನೇಲಿ ಗೊತ್ತಾಗೋವರೆಗೂ, ಅಂಥದ್ದೇನೋ ಸಂಗ್ರಾಮ ಆಗೋವರೆಗೂ ಇದೊಂದು ಚೂರು ನಡಿಬೋದು. ಬಟ್ ಈಗಲೇ ಎಚ್ಚೆತ್ಕೊಂಡ್ಬಿಟ್ರೆ ಯಾರ ಬದುಕು ಹಾಳಾಗೋದಿಲ್ಲ. ನಾನೇನು ಪ್ರೀತಿ ಬಿಟ್ಕೊಡ್ತಾ ಇದ್ದೀನಿ ಅಂತ ಏನೂ ಬೇಡ, ಅಥವಾ ನಾನೇನು ತ್ಯಾಗ ಮಹಾರಾಜ ಅಂತಕೊಳ್ಬೇಡ, ಏನೂ ಅಲ್ಲಪ್ಪ. ನೀನು ನಿನ್ನ ತಂದೆ ತಾಯಿ ದ್ರೋಹ ಮಾಡ್ತಿದ್ದಿ, ಅದು ನಿಲ್ಲಿಸು ಅಂತ ಹೇಳ್ತಿದ್ದೀನಿ. ಇಲ್ವಾ, ಅವ್ರ ಮನೆಯವ್ರಿಗೆ ಹೇಳಿ, ನಿನ್ನ ಮನೆಯವ್ರಿಗೆ ಹೇಳಿ, ಆ ಹುಡುಗಿಗೆ ಬದುಕು ಕೊಡು, ಎಲ್ಲರೂ ಒಪ್ಪ ಆದರೆ ಅದೊಂದು ಅದ್ಭುತ ಸರ್. ಬಟ್ ನಾನು ತುಂಬ ಪ್ರಾಮಾಣಿಕವಾಗಿ ಹೇಳೋದಾದರೆ, ಜಾತಿ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ನಾನು ಇದು ಬೇಡ ಅಂತ ಇಲ್ಲ, ಅದಕ್ಕೂ ಮೀರಿ ಈಗ ಅವರು ತೋರ್ತಾ ಇರೋ ನಿಮ್ಮ ಮೇಲೆ ನಿರ್ಲಕ್ಷ್ಯ ಇದೆಯಲ್ಲ, ಇದೇನೋ ಬೇರೆ ಇದೆ. ಬಟ್ ನನಗದು ಗೊತ್ತಿಲ್ಲ, ನಾನು ಮಾತಾಡಲ್ಲ, ಬಟ್ ಇಲ್ಲೇನೋ ಬೇರೆ ಇದೆ. ಈಗ ನೀವು ಅವ್ರ ವಾಟ್ಸಪ್ಪಲ್ಲಿ ಅವ್ರದ್ದು ಏನು ಅವರಿದ್ರಲ್ಲಿ ನೀವು ಲಾಗಿನ್ ಆಗಿ ಅವ್ರು ಮಾಡೋ ಮೆಸೇಜ್ ನೀವು ಏನು ನೋಡಿದ್ರು, ಅಂತಿಮವಾಗಿ ಫೋನ್ಗೂ ಮೀರಿದ್ದು, ಈ ಮೆಮೊರಿಗೂ ಮೀರಿದ್ದು ಮನುಷ್ಯನ ಅಂತರಾಳದಲ್ಲಿ ಏನಿದೆ ಯಾರಿಗೆ ಗೊತ್ತಪ್ಪ? ಈಗ ಯಾರು ಎಂಥವನೇ ಆಗಲಿ, ಏ ನಾನು ಇವನು ನಿನ್ನ ಕ್ಲೋಸ್ ಫ್ರೆಂಡ್ ಬಗ್ಗೆ ಏನಪ್ಪ, ತುಂಬ ಸರಿ ನಿನಗೂ ಅನಿಸಿರುತ್ತೆ, ಏ ಸರ್ ಇವನ ಬಗ್ಗೆ ನನಗೆ ಎಲ್ಲ ಗೊತ್ತು ಸರ್, ಇವನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನಷ್ಟು ಇವ್ರ ತಂದೆ ತಾಯಿನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು. ಬಟ್ ನಿನಗೆ ಗೊತ್ತಿರೋದು 1% ಅಷ್ಟೇ, ಅವನು ಎಷ್ಟು ಹೇಳಿದ್ದಾನೆ ನೀನು ಎಷ್ಟು ನೋಡಿದ್ದಿ ಅಷ್ಟೇ ನಿನಗೆ ಗೊತ್ತಿರೋದು. ನಿನ್ನನ್ನು ಬಿಟ್ಟು ಅವನ ಬದುಕಲ್ಲಿ ಬೇರೆ 1000 ಇದೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಏನೋ ಭಾವೋದ್ವೇಗದಲ್ಲಿ ಹೇ ಇವ್ರನ್ನ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಥವಾ ನಾನು ಇವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಹೇಳ್ಬೋದಷ್ಟೇ. ಮನುಷ್ಯನ ಮನಸ್ಸು ಈ ಸಮುದ್ರದ ಅಡಿಯಲ್ಲಿ ಇನ್ನೂ ಏನೇನಿದೆ ಅಂತ ಮನುಷ್ಯ ಹೇಗೆ ಕಂಡಿಡ್ದಿಲ್ವೋ, ಹಾಗೆ ಮನುಷ್ಯನ ಎದೆ ಒಳಗಡೆ ಏನಿದೆ ಅಂತ ಡಾಕ್ಟ್ರಿಗೂ ಇನ್ನೂ ಏನು ಗೊತ್ತಿಲ್ಲ. ಡಾಕ್ಟ್ರ್ ಏನು ಕಂಡುಹಿಡಿಬೋದು, ಹೃದಯಲ್ಲಿದೆ ಕಿಡ್ನಿಯಲ್ಲಿದೆ ಅಂತ ಕಂಡುಹಿಡಿಬೋದು, ಆದರೆ ಆಲೋಚನೆಗಳಿಗೆ ಕಂಡುಹಿಡಿಯಕ್ಕೆ ಯಾರು ಯಾವ ಯಂತ್ರ ತರ್ತಾರಪ್ಪ? ಇವತ್ತು ಊಟಕ್ಕೆ ಕರೆಸಿ ಊಟದಲ್ಲಿ ವಿಷ ಹಾಕಿ ಸಾಯಿಸು, ಊಟಕ್ಕೆ ಕರೆದವ್ರು ಎನ್ನುವುದು ಮೇಲ್ಮುಖವಾಗಿ ನಮಗೆ ಗೊತ್ತಿರುತ್ತೆ, ಬಟ್ ಅವ್ರ ಒಳಗಡೆ ವಿಷ ಹಾಕೋ ಬುದ್ಧಿ ನಮಗೇನು ಗೊತ್ತಿರುತ್ತಪ್ಪ? ಹಾಗಾಗಿ ನಾವೇನು ಮಾಡಬೇಕು? ಒಂದು ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ, ಅಲ್ಲಿವರೆಗೂ ಕಾದರೆ ನಮ್ಗೆ ಒಳ್ಳೆ ಊಟ ಸಿಗುತ್ತೆ. ಇಲ್ಲ ನಮಗೆ ಇಲ್ಲಿಲ್ಲೇ ನಮಗೆ ಸುಖ ಬೇಕು ಅಂತ ಹೋದರೆ ಊಟಕ್ಕೆ ವಿಷ ಹಾಕೋರೇ ಸಿಗೋದು. ಈಗ ತಂದೆ ತಾಯಿ ನೋಡಿ ಮದುವೆ ಮಾಡಿದ್ರೆ ಅಂಥದ್ದು ಅಲ್ಲೇನೋ ತಪ್ಪಾದರೆ ಹಿರಿಯರು ಬಂದು ಸರಿ ಮಾಡ್ತಾರೆ, ಅದೊಂಥರ ಒಳ್ಳೆ ಊಟ ಮನೆ ಊಟ. ಬಟ್ ಈಗ ನೀವು ಅಳಿತಾ ಇರೋದು ಇದು ಹೋಟ್ಲು ಊಟ ಇದು. ಇದು ನಿಮಗೆ ಯಾರೋ ಇವತ್ತಿಗೆ ಒಂಚೂರು ತಿನ್ನಬೇಕಾದ್ರೆ ಒಳ್ಳೆ ರುಚಿ ರುಚಿ ನಾಲಿಗೆ ಕೊಟ್ಟರು ಸಂಜೆ ಅಷ್ಟೊತ್ತಿಗೆ ಅದು ನಿಮ್ಮನ್ನು ಮಲಗಿಸ್ಬಿಡುತ್ತೆ. ನಾನು ಅದನ್ನು ಯಾವುದಕ್ಕೆ ಹೋಲಿಕೆ ಮಾಡ್ತೀನಿ ಅಂದ್ರೆ ಅರ್ಥ ಮಾಡಿಕೊಡಪ್ಪ. ಈಗ ಅವ್ರ ವಾಟ್ಸಪ್ಪಲ್ಲಿ ನೀವೇನೇ ನಿಮ್ಮ ಕಂಟ್ರೋಲಾಗಿ ಇಟ್ಕೊಂಡ್ರು ನಿಮ್ಮ ಕಂಟ್ರೋಲಲ್ಲಿ ಇದೆ ಅಂತ ಹಾಕಿ ಒಂಚೂರು ಆ್ಯಕ್ಟಿಂಗ್ ಮಾಡ್ಬೋದೇ ಹೊರತು, ಯಾಕಂದರೆ ನಿಮ್ಮ ಕಂಟ್ರೋಲಾಗಿ ಇದೆಯಲ್ಲ ವಾಟ್ಸಪ್ ಎಲ್ಲ, ಅದನ್ನು ಫುಲ್ ಫ್ರೀ ಬಿಟ್ಟಾಗಲಿ ತಾನೇ ಎಂಥವ್ರು ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ? ನೀವೆಲ್ಲಿವರೆಗೂ ಹಿಡಿತದಲ್ಲಿ ಇಟ್ಕೊಂಡಿರ್ತೀರೋ ಅಲ್ಲಿವರೆಗೂ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋ ಕಾರಣಕ್ಕೆ ಅವ್ರು ನಿಮ್ಮ ಪರ ಇರ್ತಾರಷ್ಟೇ. ಬಟ್ ಯಾವಾಗ ಫ್ರೀ ಬಿಡ್ತೀವೋ, ಫ್ರೀ ಬಿಟ್ಟಾದ್ಮೇಲೂ ಅವ್ರು ಬಂದು ನಮ್ಮ ಹೆಗಲ ಮೇಲೆ ಕೂತ್ಕೊಳ್ತಿದೆ ಹಕ್ಕಿಯಿಂದಾಗಲಿ ನಮ್ಮದು ಅಂತ ನಾವು ಕರಿಬೋದು, ಹೌದಲ್ವಾ? ಈಗ ಒಬ್ಬ ಜೈಲಲ್ಲಿರೋ ಕೈದಿಯನ್ನು ಇವನನ್ನು ಇಲ್ಲಿ ತಂದು ಸರಿ ಮಾಡ್ತೀವಿ, ಇವನಿಗೆ ಶಿಕ್ಷೆ ಕೊಟ್ಟು ಇವನನ್ನು ಸರಿ ಮಾಡಿ ಆಚೆ ಕಳಿಸೋದು, ಸರಿ ಶಿಕ್ಷೆ ಕೊಟ್ಟರಿ ಸರಿ ಮಾಡಿದ್ರಿ ಅಂತ ಅಂದುಕೊಂಡ್ರಿ, ಆಚೆ ಬಿಟ್ಟು ನೋಡಿ ಸರಿ ಹೋಗಿದ್ದಾನೋ ಇಲ್ಲ ಮತ್ತೆ ಅದೇ ಬುದ್ಧಿನೋ ಆಚೆ ಬಿಟ್ಟಾಗ್ತಾನೆ ಗೊತ್ತಾಗೋದು. ಈ ಜೈಲಲ್ಲಿ ಪೊಲೀಸ್ನವ್ರು ಇದ್ದಾರೆ ಅನ್ನೋ ಕಾರಣಕ್ಕೆ ಅವನು ಸುಮ್ಮನಿರ್ಬೋದಷ್ಟೇ, ಆಚೆ ಬಿಟ್ಟಾಗಿ ತಾನೇ ಅವನು ಸರಿ ಹೋಗಿದ್ದಾನೋ ಮತ್ತು ಅದೇ ರಾಕ್ಷಸನೋ ಗೊತ್ತಾಗೋದು. ಹಾಗಾಗಿ ಸಂಬಂಧಗಳನ್ನು ಬಿಟ್ಟು ಹಿಡಿಬೇಕಂತೆ.
ಎಲ್ಲಿವರೆಗೂ ನೀವು ಜೊತೆಗೆ ಕಟ್ಟಿಕೊಂಡು ನೀ ತುಂಬ ಸ್ಟ್ರಿಕ್ಟ್ ಮಾಡೋಕೆ ಹೋಗ್ತೀರಾ? ಒಬ್ಬೊಬ್ಬ ಅಂದ್ರೆ ನಿಮ್ಮ ಸ್ಟ್ರಿಕ್ಟು ಅವ್ರನ್ನ ಒಂಚೂರು ಹಿಡಿತದಲ್ಲಿ ಇಡಿಸ್ಬೋದು, ಅಥವಾ ನಿಮ್ಮ ಸ್ಟ್ರಿಕ್ಟ್ ಅವ್ರಿಗೆ ಉಸಿರುಗಡಿಸಿ ಕಡೆಗೆಲ್ಲ ಹಾಳು ಮಾಡಿಬಿಡುತ್ತೆ. ಈಗ ನಾನು ಕೊನೆಯಲ್ಲಿ ಹೇಳುವುದು ಈ ವಿಚಾರ, ನನ್ನ ತಂದೆ ತಾಯಿಗೆ ನಾನು ಗೊತ್ತಿಲ್ಲದಂಗೆ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನನಗೆ ದೇಹದಲ್ಲಿ ಶಕ್ತಿ ಇರ್ಬೋದು, ನನ್ನನ್ನ ನಾನು ದುಡ್ಕೊಳ್ತಿರ್ಬೋದು, ಏ ತಂದೆ ತಾಯಿ ಇಲ್ದಂಗೆ ನಾನು ಬದುಕ್ತೀನಿ ಅನ್ಬೋದು. ಬಟ್ ಬಹುಶಃ ಅವರನ್ನು ಬಿಟ್ಟು ಇದೆಲ್ಲ ಮಾಡುವುದು ತಪ್ಪು. ಆ್ಯಂಡ್ ಅದಕ್ಕೂ ಮೀರಿ ನಿಮಗೂ ಒಂದು ಮುಂದೆ ನೀವು ತಂದೆ ತಾಯಿಗಳಾಗ್ತೀರ, ನಾಳೆ ನಿಮ್ಮ ಮಕ್ಕಳು ಹಿಂಗೆ ಮಾಡಿದಾಗ ನಿಮಗೇನಾಗ್ಬೋದು? ಯೋಚನೆ ಮಾಡಿ. ನಿಮಗೆ ವಿದ್ಯೆ ಇಲ್ಲದೆ ಇರ್ಬೋದು ಸರ್, ಬಟ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗದೇ ಇರೋಷ್ಟು ದಡ್ರಲ್ಲ ಸರ್ ನೀವು. ಹಾಗಾಗಿ ಅವರವ್ರದ್ದು ನಮ್ಮ ಹಿರಿಯರು ಯಾಕೆ ಹೇಳಿದ್ದಾರೆ, ಅಂತರ್ಜಾತಿ ಧರ್ಮ ಇಂಥವ್ರು ಇಂಥವ್ರನ್ನೇ ಮದುವೆ ಆಗಬೇಕು ಅಂತ ಯಾಕೆ ಹೇಳಿದ್ರು ಅಂದರೆ ಅದು ಯಾವುದೋ ಜಾತಿ ಧರ್ಮದ ವಿಚಾರ ಅಲ್ಲ. ಈಗ ನಿಮ್ಮ ಮನೆಯವರೆಲ್ಲ ಸೇರಿ ನಿನ್ನನ್ನು ಮದುವೆ ಮಾಡಿದ್ರು, ನಿನ್ನ ಸಂಗಾತಿಯಾಗಿ ಬರೋಳು ಕೂಡ ಅವ್ರ ಮನೆಯವರೆಲ್ಲ ಸೇರಿ ನಿಮ್ಮಿಬ್ಬರನ್ನ ಅಂದರೆ ಎಲ್ಲ ಸೇರಿ ಒಟ್ಟಿಗೆ ಮದುವೆ ಮಾಡಿದಾಗ ಅದು ಏನೇ ಜಗಳ ಬಂದರೂ ಕೂಡ ಅಲ್ಲಿ ಸರಿ ಮಾಡಲಿಕ್ಕೆ ಯಾರೋ ಬರ್ತಾರೆ ನಿಮಗೆ. ಬಟ್ ಯಾವಾಗ ನೀವು ನಡ್ ಮಧ್ಯೆ ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಹುಡ್ಕೊಂಡ್ಬಿಡ್ತೀರಾ, ಶುರುವಿನಲ್ಲಿ ಒಂಚೂರು ಅದೆಂದು ಅಂದಗಾತಿ ಕಣ್ಣ ತುಂಬ ನಂಗೆ ಚೆನ್ನಾಗಿರುತ್ತೆ ಶುರು ಅಂದರೆ ನಿನ್ನಂತ ಅದ ಕಡೆ ನಿನ್ನ ಅದು ನಮ್ಮ ಅಧ್ಯಾತ್ಮದಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರತಿ ಸಾರಿ ಪ್ರೇಮಿ ಮಾಡೋ ಪ್ರೇಮಿಗಳು ಹೆಂಗೆ ಯೋಚನೆ ಮಾಡ್ತಾರೆ ಗೊತ್ತೇನು? ಆ ಪದ ಬಳಸ್ಲಿಕ್ಕೆ ಹುಡುಗಿ ಹುಡುಗಿ ರತಿದೇವಿ ಥರ ಕಾಣ್ತಾ ಹುಡುಗಿ ರತಿದೇವಿ ಥರ ಕಾಣ್ತಾಳಂತೆ, ಆಮೇಲೆ ಗೊತ್ತಾಗುತ್ತೆ ಅವಳು ರತ್ನ. ಇನ್ನು ಹುಡುಗ ಹುಡುಗನ್ ಹುಡುಗಿ ರತಿದೇವಿ, ಆಮೇಲೆ ಗೊತ್ತಾಗುತ್ತೆ ಅವಳು ರತ್ನಮ್ಮ ಅಂತ. ಇನ್ನು ಹುಡುಗನ ವಿಚಾರಕ್ಕೆ ಬಂದರೆ ಏನು ಇಂದ್ರಲೋಕದ ಅಂದರೆ ದೇವಲೋಕದ ಇಂದ್ರ ಮಹಾರಾಜ ಅಥವಾ ರಾಜಕುಮಾರ ಕಂಡಂಗೆ ಕಾಣ್ತಾನಂತೆ ಶುರು, ಆಮೇಲೆ ಗೊತ್ತಾಗುತ್ತೆ ನಮ್ಮ ರಾಜಣ್ಣ. ಆದರೆ ಇದು ಯಾವಾಗ ನಮ್ಮನ್ನು ಮೋಹ ಆವರಿಸುತ್ತೆ, ಅದಕ್ಕೆ ದೊಡ್ಡವರು ಹೇಳೋದು ಜಿಂಕೆ ಕೂಡ ಕತ್ತೆ ಕೂಡ ಜಿಂಕೆ ಥರ ಕಾಣುತ್ತೆ. ಇದು ಮನಸ್ಸಿನ ಒಂದು ಊಹಾ ಭಾವನೆ ಅಂದರೆ ಊಹೆಯ ಲೋಕ ಅದು ಅಷ್ಟೇ, ಅದನ್ನೊಂಚೂರು ದಾಟಿ ಹೋಗ್ಬಿಡಬೇಕು ನೀವು. ಹಾಗಾಗಿ ಅವಳು ಸರಿನೋ ಅವಳು ಯಾಕೆ ರಿಪ್ಲೈ ಮಾಡ್ತಿಲ್ಲ ಅನ್ನೋದಕ್ಕಿಂತ ಫೈನ್, ಇದು ನನಗೆ ದೇವರು ಕೊಟ್ಟಿರೋ ಒಂದು ಅವಕಾಶ ಅಂದುಕೊಂಡ್ರೆ, ನನ್ನ ಪ್ರಕಾರ ಈ ರಾತ್ರಿ ಕೂತು ಇಲ್ಲಿ ಹೇಳ್ತಾ ಇದ್ದೀನಿ, ಇದಿನ್ನು ಒಂದು ಅವಕಾಶ. ಹಾಗಾಗಿ ಆಕೆಯನ್ನು ಅಲ್ಲಿ ವಾಟ್ಸಪ್ ಚೆಕ್ ಮಾಡೋದು ಇನ್ನೇನು ಮಾಡೋದು ಬಿಡಿ ಬಿಡಿ, ಫೈನ್, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಿ. ಆ್ಯಂಡ್ ನನಗನ್ಸುತ್ತೆ ಈ ದಾರಿ ನಿನಗೆ ಒಳ್ಳೇದು ಮಾಡಲ್ಲ, ತುಂಬ ನೇರವಾಗಿ ಹೇಳ್ತೀನಿ, ಈ ದಾರಿ ನಿನಗೆ ಅಥವಾ ಅಸ್ಪೆಷಲಿ ನಿಮ್ಮ ಮನೆಯವರನ್ನು ನೆಮ್ಮದಿ ಆಗಿಡ್ಲಿಕ್ಕೆ ಇದು ಬಿಡೋದಿಲ್ಲ ಅಂತ ನನಗನ್ಸುತ್ತೆ. ಇದು ಇಲ್ಲೇನೋ ಬೇರೆ ಇದೆ, ಹಾಗಾಗಿ ನೀವು ಎಚ್ಚೆತ್ತುಕೊಳ್ಳಿ. ಆ್ಯಂಡ್ ಆ ಹುಡುಗಿ ಮೋಸ ಮಾಡ್ತಿದ್ದೀರಾ? ಇಲ್ಲ, ಅವರಾಗಿ ಹೋಗ್ಲಿಕ್ಕೆ ಹೊರಟಿದ್ದಾರೆ, ಮತ್ತು ನಿಮಗೊಂದು ಇದೊಂದು ಅವಕಾಶ. ಹಳೆ ವಿಚಾರಗಳು ಹಳೆಯದು ಏನೇ ಇದ್ದರೂ ಕೂಡ ಕೆಲವೊಮ್ಮೆ ನಮಗೆ ಕೆಲವು ಸತ್ಯಗಳು ಗೊತ್ತಾದ ಮೇಲೆ ಭಾವುಕತೆಗೂ ಮೀರಿ ನನಗೆ ಇಷ್ಟು ವರ್ಷದ ಪ್ರೀತಿ ಹಂಗಿದ್ಲು ಹಿಂಗಿದ್ಲು ಅನ್ನೋದಕ್ಕಿಂತ ಕಣ್ಮುಂದೆ ಸತ್ಯ ಏನಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಹೆಂಗಾಗ್ಬಿಡುತ್ತೆ, ಎಕ್ಸಾಮ್ ಬರಿಬೇಕಾದ್ರೆ ಏನು ನೆನಪಾಗಲ್ಲ, ಆಚೆಗೆ ಬಂದಾಗ ನೆನಪಾಯಿತು ಅಂದರೆ ಅದು ವ್ಯರ್ಥ ಅಲ್ವಾ? ಅಂದರೆ ನಾನು ಅದನ್ನು ಬದುಕಿಗೆ ಹೇಳ್ತಾ ಇದ್ದೀನಿ. ಈಗ ನಿಮಗೆ ನಾನು ಹೇಳಿದ್ರು ನಿಮಗೆ ಅದು ಗೊತ್ತಾಗಲಿ, ಈಗ ನೀವು ಎಕ್ಸಾಮ್ ಟೈಮಲ್ಲಿ ಇದ್ದೀರಾ, ಈಗ ನೀವು ಅಳವಡಿಸ್ಕೊಂಡ್ರೆ ಅದಕ್ಕೊಂದು ಅರ್ಥ ಇದೆ. ಬಟ್ ಅಲ್ಲೆಲ್ಲೋ ಹೋಗಿ ಮಿತಿ ಮೀರಿದಾಗ ನಿಮಗೆ ನೆನಪಾಗುತ್ತೆ, ಬಟ್ ನಿಮ್ಮ ಕೈಲಿ ಇರಲ್ಲ, ಅದು ಬೇರೆಯವ್ರಿಗೆ ಹೋಗ್ಬಿಟ್ಟಿರೋದು ಅಷ್ಟೊತ್ತಿಗೆ. ಡೋಂಟ್ ವರಿ, ನಿಮ್ಮ ಈ ಬದುಕಲ್ಲಿ ನೀವೇನೂ ಕಳ್ಕೊಂಡಿಲ್ಲ. ಆ್ಯಂಡ್ ಬಹುಶಃ ಪ್ರತಿ ಸಾರಿ ನಮ್ಗೆ ಹತ್ತಿರ ಆಗ್ತಿದೆ, ಇದು ನಮಗಿಷ್ಟ ಅಥವಾ ಇದರಿಂದಲೇ ನಮ್ಮ ಜೀವನ, ಇಲ್ಲ ಯಾವುದಕ್ಕೂ ಅಂಟುಕೊಳ್ಬಾರ್ದು, ಬಂತ ಬಂತು, ಹೋಯ್ತಾ ಹೋಯಿತು. ಸಿ, ನಾನಾಗಿ ಕತ್ತಿಡ ಆಚೆ ನೋಕಿದಾಗ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅಂದುಕೊಳ್ಬೋದು. ಈಗ ಅದಾಗೆ ಹೋಗ್ತಿದೆ ಅಂದಾಗ ಹಬ್ಬ ಅಂದರೆ ಏನು ಮಾಡ್ಬೋದು, ಕೇಳ್ಕೊಳ್ಬೋದು, ಕೈ ಮುಗಿಬೋದು, ಕಾಲಿಗೆ ಬಿಡ್ಬೋದು, ಅದಕ್ಕೂ ಮೀರಿ ನಾವೇನು ಇನ್ನೇನು ಮಣ್ಣೊಳಗೆ ಹೋಗ್ಬೇಕಷ್ಟೇ. ಹೌದಲ್ವಾ? ನಿನ್ನ ಹೆತ್ತವರನ್ನು ಗೌರವಿಸ್ಕೊಂಡು ನಿನ್ನ ಕೆಲಸ ನಿನ್ನ ಶ್ರದ್ಧೆಯಿಂದ ಮಾಡಿಕೊಂಡು ದುಡಿಯಪ್ಪ, ಇದಕ್ಕಿಂತ ಕೋಡ್ ಸಾವಿರ ವಿಚಾರಗಳು ಸುಖಗಳು ನಿನ್ನನ್ನು ಹರಿಸ್ಕೊಂಡು ಬರ್ತವೆ. ಆದರೆ ಬಲವಂತವಾಗಿ ಕಾಲಿಡದೆ ಯಾರನ್ನು ಕಟ್ಟಿಕೊಳ್ಬೇಡ. ಆ್ಯಂಡ್ ಈ ಸೋನು ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಶಕ್ತಿಯನ್ನು ಬೆಳೆಸಿ ಹೇಳ್ತೀನಿ, ಇದು ಯಾವುದು ಒಳ್ಳೆ ದಾರಿ ಅಲ್ಲ, ನಿನಗೂ ನಿನ್ನ ಕುಟುಂಬಕ್ಕೂ ಇದು ಒಳ್ಳೆ ದಾರಿ ಅಲ್ಲ. ಆಕೆ ಅಣ್ಣ ಅಂದ್ಲ, ನಿನಗದು ಒಳ್ಳೇದೆ, ನನಗೆ ಹೇಳ್ತೀನಲ್ಲ ನಿನಗದು ಒಳ್ಳೇದೆ, ನಿನಗೆ ಗೊತ್ತಿರಲಿ, ನಾಳೆ ನಿನಗೆ ಗೊತ್ತಾಗುತ್ತೆ.
ಡೋಂಟ್ ವರಿ, ನಿನಗೆ ಏನೇ ದುಃಖ ಇದ್ರು ಕಾರ್ಯಕ್ರಮ ಕರೆ ಮಾಡು, ಹಂಚ್ಕೋ, ಅಣ್ಣನಾಗೋ ತಮ್ಮನಾಗೋ ನಾನು ಪ್ರೀತಿಯಿಂದ ಮಾತಾಡ್ತೀನಿ, ಇಲ್ಲಿ ಯಾರನ್ನೂ ದ್ವೇಷಿಸಬೇಡ. ಆಕೆ ಆಕೆ ಕೆಟ್ಟವಳು ಅಲ್ಲ, ಒಳ್ಳೆಯವಳು ಅಲ್ಲ, ಅದೇನು ನಿನಗೆ ಬೇಕಾಗೂ ಇಲ್ಲ. ಸಿ, ಅವ್ರಿಗೆ ಬೇಕಾದಂಗೆ ಅವ್ರು ನಡ್ಕೊಳ್ತಾರೆ ಅನ್ನೋದಾದರೆ ಗೊತ್ತಾಯ್ತಲ್ಲ ಯಾರ್ಯಾರು ಹೆಂಗೆಂಗಿಂತ. ಹಾಗಾಗಿ ಕೆಟ್ಟವರು ಒಳ್ಳೆಯವರು ಅಂತ ನಿರ್ಧಾರ ಮಾಡೋದಕ್ಕಿಂತ ನಂದೇ ತಪ್ಪಿದೆ, ನಾನು ತಿದ್ದುಕೊಳ್ಬೇಕಾದ್ದೇ ಅಥವಾ ನನ್ನ ಎಡವಟ್ಟುಗಳು ತುಂಬ ಇದಾವೆ ಅದನ್ನು ತಿದ್ದುಕೊಳ್ಳೋಣ, ಅದಕ್ಕೆ ಒಂದು ಜನ್ಮ ಸಾಲಲ್ಲ. ಅವ್ರು ಇವರನ್ನು ತಿದ್ದುತ್ತಾ ಅವ್ರು ಯಾಕೆ ಮೆಸೇಜ್ ಮಾಡ್ತಿಲ್ಲ? ದಯವಿಟ್ಟು ಅದೆಲ್ಲ ವಾಟ್ಸಪ್ಪಲ್ಲಿ ರಿಮೂವ್ ಮಾಡಿ ಆ್ಯಂಡ್ ಬ್ಲಾಕ್ ಮಾಡಲಿ ಬಿಡಲಿ, ಅವ್ರ ವಾಟ್ಸಪ್ಪನ್ನು ಅವ್ರ ಖಾಸಗಿತನವನ್ನು ನೀನು ಕಸಿದುಕೊಳ್ಬೇಡ, ಅದು ಒಳ್ಳೆಯದಲ್ಲ. ಏನೇನು ನಿಯಂತ್ರಣ ಮಾಡ್ತೀನಿ, ಏನೇನು ನಾನು ಅವಳು ಏನು ಮಾಡ್ತಿದ್ದಾಳೆ ಎಲ್ಲ ನನಗೆ ಗೊತ್ತಾಗಬೇಕು ಅಂದರೆ ಅದು ನಂಬಿಕೆ ಇಲ್ಲ ಅಂತಲೇ ತಾನೇ ಅರ್ಥ. ಅದೇ ತಾನೇ ಎದೆ ಮುಟ್ಕೊಂಡು ಹೇಳಿ, ಅದೇ ಅರ್ಥ. ಏನು ಮಾಡ್ಕೊಂಡಿದ್ದೆ ಅದಕ್ಕೆ ಬೇರೆ ದಾರಿ ಇತ್ತು. ನೀನ್ ಹಂಗ ಮಾಡಿದಾಗ ನಿನ್ನ ಉದ್ದೇಶ ಬೇರೆ ಇರ್ಬೋದು, ಬಟ್ ಆ ಹುಡುಗಿ ಯೋಚನೆ ಸಾವಿರ ಇರ್ತಾವಪ್ಪ. ಅಂದ್ರೆ ನನ್ಗೇನಿದೆಯೋ ನಿನ್ನ ಎದೆ ಬಗದೇನು ಅಂತ ಹುಡುಗಿ ನೋಡ್ಲಿಕ್ಕೆ ಬರಲ್ಲ. ಅಂದರೆ ನೀನು ಒಂದ್ಮುಖವಾಗಿ ಅಷ್ಟು ಯೋಚನೆ ಮಾಡಿದ್ದೀಯಾ? ನಾನು ಹಿಂಗೆ ಮಾಡೋದ್ರಿಂದ ಅವ್ರ ಮನಸ್ಸಲ್ಲಿ ಏನೋ, ಸರ್ ನಾವೇನಾಗ್ಬಿಡುತ್ತೆ, ನನಗೇನೋ ನನ್ನ ಕಾರ್ಯಗಳನ್ನು ಸಾಧಿಸ್ಕೊಳ್ಳಿಕ್ಕೆ ಅಥವಾ ನನ್ನ ಉದ್ದೇಶ ಎಷ್ಟೇ ಸರಿ ಇದ್ದರೂ ಕೂಡ ಅದನ್ನು ನಾವು ಸರಿಯಾಗಿ ಅವ್ರಿಗೆ ತಿಳಿಸಿ ಹೇಳೋಕೆ ಸಾಧ್ಯ ಇದ್ದರೆ ಹಂಗೆ ಮಾಡಿದ್ದೇ ನಮ್ಮ ಪ್ರೀತಿ ಹಾಳಾಗಲಿಕ್ಕೆ ಕಾರಣ ಆಗ್ಬಿಡುತ್ತೆ. ಅವ್ರಿಗೂ ಗೊತ್ತಿರ್ಬೋದು, ಬಟ್ ಅದಕ್ಕೂ ಮೀರಿ ಒಬ್ಬ ಪ್ರೇಮಿ ವಾಟ್ಸಪ್ನ ಅಧೀನಕ್ಕೆ ತಗೊಂಡ ಅಂದರೆ ಅದು ಬೇರೆಯೇ ಅರ್ಥ. ಇರಲಿ, ಅದು ಯಾರನ್ನೂ ಕಂಟ್ರೋಲ್ ಮಾಡೋದಕ್ಕೆ ಹೋಗಬಾರ್ದು, ಆ್ಯಂಡ್ ಕಂಟ್ರೋಲ್ ಮಾಡಿ ಪಡ್ಕೊಳ್ಳೋ ಪ್ರೀತಿ ಯಾರಿಗ್ಯಾರಿಗೂ ಕೊಡಬಾರ್ದು. ನೀನು ಬಿಟ್ಟು ಅಮೇರಿಕಕ್ಕೆ ಹೋದರೂ ನಿನ್ನ ಮೇಲೆ ಅಷ್ಟೇ ಅವಳಿಗೂ ನಂಬಿಕೆ ಇರಬೇಕು, ಅವಳ ಮೇಲೆ ನಿನಗೂ ನಂಬಿಕೆ ಇರಬೇಕು. ಸಿ, ಏನಾಗಬೇಕು, ನೀವೇನೇ ಫೋನ್ ವಾಟ್ಸಪ್ ತೊಗೊಂಡ್ರು ಕೂಡ ಮನಸ್ಸಲ್ಲಿ ಬೇರೆ ಏನೋ ಇದೆ ಅನ್ನೋದಾದರೆ ಅದು ನಿಜವಾಗ್ಲೂ ವಾಟ್ಸಪ್ಪಲ್ಲಿ ಕೆಡದೇ ಇದ್ರೆ ಮನಸ್ಸು ಕೆಟ್ಟೋದ್ರೆ ಮುಗ್ದೋಯ್ತಲ್ವಾ? ಅದು ಯಾವುದು ವಾಟ್ಸಪ್ದಲ್ಲ, ಅದು ಆಂತರಿಕ ವಿಚಾರ. ಇರಲಿ, ನಿಮ್ಗೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಅಷ್ಟೇ ಹೇಳಿದೆ. ನಿಮ್ಮ ಉದ್ದೇಶ ಅವಳನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಅವಳು ಇನ್ಯಾರನ್ನು ಮೆಸೇಜ್ ಮಾಡ್ತಾಳೆ ಅನ್ನೋದಲ್ಲದೆ ಇದ್ದರೂ ನಿಮ್ಮ ಉದ್ದೇಶ ಸರಿ ಇದ್ದರೂ ಕೂಡ ಹೊರಗಡೆಯವರು ನಿನ್ನಷ್ಟೇ ಪ್ರಬುದ್ಧವಾಗಿ ಅದನ್ನು ತಗೊಳ್ಳೋದಿಲ್ಲ ಅನ್ನೋದು ನೀನು ಯೋಚನೆ ಮಾಡಿಕೊಂಡಿರಬೇಕು. ಬೇರೆ ಸೋರ್ಸ್ ಮೂಲಕ ನಾವು ಫೋಟೋ ಕಲೆಕ್ಟ್ ಮಾಡೋಣ ಪರವಾಗಿಲ್ಲ, ಅವ್ರ ಫ್ರೆಂಡ್ಸ್ ಹತ್ರನೇ ಕೇಳಿ ಪಡ್ಕೊಳ್ಳೋಣ ಪರವಾಗಿಲ್ಲ, ಬಟ್ ನಿನ್ನ ಮೂಗಿನ ನೇರದ ಯೋಚನೆ ಬೇರೆಯವ್ರಿಗೆ ಅದು ಬೇರೆ ಅರ್ಥ ಕೊಟ್ಟಿರುತ್ತೆ. ಇಲ್ಲಷ್ಟೇ ಅಲ್ಲ, ನಿಮ್ಮ ಬದುಕಿನಲ್ಲೂ ನೀವು ಇದನ್ನೇ ಈಗ ನಿನ್ನ ತಂದೆಯನ್ನು ಅಥವಾ ನಿನ್ನ ಅಣ್ಣನನ್ನು ನಿನ್ನ ತಾಯಿಗೋ ವಿಚಾರ ಯಾವುದೋ ಒಂದು ವಿಚಾರದಲ್ಲಿ ಯಾವುದೋ ಅವ್ರು ಒಳ್ಳೇದಾಗಲಿ ಅಥವಾ ಅವ್ರಿಗೆ ಒಳ್ಳೆ ಉದ್ದೇಶದಿಂದಲೇ ಏನೋ ಒಂದು ಬೈದ್ಬಿಟ್ಟಿರ್ತೀವಿ ಏನೋ ಆಗಿರು, ಅಂದರೆ ನಿನ್ನ ಉದ್ದೇಶ ಒಳ್ಳೆಯದೇ ಆಗಿದ್ದರೂ ಕೂಡ ಬಂದಿರೋ ಪದವನ್ನಷ್ಟೇ ನೋಡ್ತಾರೆ ಹೊರತು ಉದ್ದೇಶ ನೋಡಲ್ಲ. ಇವನು ಕೆಟ್ಟ ಮಾತು ಬೈದ ಅಂತ ಹೇಳ್ತಾರೆ ಹೊರತು ಉದ್ಧಾರಕ್ಕೂ ಬೈದ ಅಂತ ಯಾರು ನೋಡೋದಿಲ್ವೇ? ಈ ಸಮಾಜ ಹಾಗಿರೋದ್ರಿಂದ ನಾವು ಎಚ್ಚೆತ್ಕೊಳ್ಬೇಕಷ್ಟೇ. ಎನಿವೇ ಸರ್, ಇಲ್ಲಿ ನೀವೇನೂ ಕಳ್ಕೊಂಡಿಲ್ಲ ಆ್ಯಂಡ್ ನೀವು ಯಾರಿಗೂ ದ್ರೋಹನೂ ಮಾಡಿಲ್ಲ, ಧೈರ್ಯವಾಗಿರಿ, ನೆಮ್ಮದಿಯಾಗಿರಿ, ಆ್ಯಂಡ್ ಈ ಸಂಬಂಧದಿಂದ ಆದಷ್ಟು ಮುಕ್ತರಾಗಿ ನಿಮ್ಮ ಕೆಲಸ ನೀವು ನೋಡಿಕೊಂಡು ಮುಂದೆ ಬರೋ ಸಂಗಾತಿಯಾದರೂ ನಿಮ್ಮ ಜೊತೆ ನೆಮ್ಮದಿಯಾಗಿರ್ಬೇಕು, ಹಂಗೆ ಒಂದು ಒಳ್ಳೆ ಇತಿಹಾಸ ಉಳ್ಕೊಳ್ಳಿ. ಓ, ಹಿಂಗೆ ಮಾಡಿದ್ನಂತೆ ಹಂಗೆ ಮಾಡಿದ್ನಂತೆ ಅಂತ ಗೊತ್ತಾದರೆ ಯಾರು ತಾನೇ ಬರ್ತಾರೆ? ಕ್ಲಾರಿಟಿ ಕ್ಲಾರಿಟಿ ಬಂತಷ್ಟೇ. ಅಫ್ಕೋರ್ಸ್, ಬಟ್ ನನ್ನ ಆಸೆ ಈ ರಾತ್ರಿಗೆ ಆ ಉತ್ಸಾಹ ಸೀಮಿತವಾಗದಿರಲಿ, ನಾಳೆ ಬೆಳಿಗ್ಗೆ ಇದ್ದಾಗಲೂ ನಿನಗೆ ಅದೇ ಯೋಚನೆ ಇರಬೇಕು. ಹೌದಪ್ಪ ಸರ್ ಹೇಳಿದ್ದಾರೆ, ಇದು ಯಾವುದೋ ಅವಳಿಗೆ ಹೋಗ್ತಿದ್ದಾಳೆ ಅನ್ನೋದಕ್ಕಿಂತ ನನಗೆ ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಅನ್ನೋದು ನೀನು ಬರೆದು ಗೋಡೆ ಮೇಲೆ ಅಂಟಿಸ್ಕೊಂಬಿಡು. ಬಂತಂದ್ರೆ ಓಪನ್ ಮಾಡ್ತಾ ಇರ್ತೀನಿ ಸರ್.
ಇಲ್ಲ ಸರ್, ನಮಗೂ ಅಷ್ಟೇ ಖುಷಿ ಇದೆ, ನನಗೂ ಅಷ್ಟೇ ಖುಷಿ ಇದೆ. ಆ್ಯಂಡ್ ಎಂದೇ ಆದರೂ ಅಷ್ಟೇ, ನಿಮ್ಮ ಬದುಕಲ್ಲಿ ಏನೇ ಗೊಂದಲ ಇದ್ದರೂ ನಂಬಿಕೆ ಇದ್ದರೆ ಒಂದು ಫೋನ್ ಮಾಡಿ. ಆ್ಯಂಡ್ ನಾವು ನಿಮ್ಮ ಜೊತೆ ಇದ್ದೀವಿ. ಅದಕ್ಕೂ ಮೀರಿ ಇಲ್ಲಿ ಯಾರು ಹೊಸ ಹೊಸಬ್ಬರನ್ನು ನಮ್ಮ ಸ್ನೇಹಿತರು ಮಾಡಿಕೊಳ್ಳೋದಕ್ಕಿಂತ ಇರೋ ಸ್ನೇಹಿತರನ್ನು ಉಳಿಸ್ಕೊಳ್ಳೋದೇ ಜೀವನ ಸಾರ್ಥಕತೆ ಸರ್. ಇವತ್ತೇನಾಗ್ಬಿಟ್ಟಿದೆ, ಹೊಸ ಹೊಸಬ್ರು ನನಗೆ ಪರಿಚಯ ಆಗಬೇಕು ಅಂದ್ಕೊಂಡು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು 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 ಇರೋರನ್ನು ಉಳಿಸ್ಕೊಳ್ಳದೆ ಹೋದ್ರೆ ಹೊಸದನ್ನು ಸಂಪಾದನೆ ಮಾಡಿ ಏನು ಪ್ರಯೋಜನ? ಇರೋದನ್ನು ಉಳಿಸ್ಕೊಳ್ಳೋದನ್ನು ಕಲಿಬೇಕು ಮನುಷ್ಯ. ಇವತ್ತು ಫೇಸ್ಬುಕ್ಕಲ್ಲಿರೋ 4,000 ಜನ ಬರಲ್ಲ ಸರ್. ನಾನು ಜ್ವರ ಬಂದು ಮಲ್ಕೊಂಡ್ರೆ ತಂದೆ ತಾಯಿನೇ ನೋಡಬೇಕು. ಇದನ್ನು ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳೋದಿಲ್ವೋ, ಹೊರಗಿನ ಲೈಕ್ಸ್ಗಳಿಗೋಸ್ಕರ ಬಿದ್ದು ಸಾಯ್ತೀವಿ. ಬದುಕು ಅದಲ್ಲ, ಬದುಕು ಬೇರೆ ಇದೆ, ಹೌದಲ್ವಾ? ಗ್ರೇಟ್. ನಿಮ್ಮಂಥವ್ರನ್ನ ಅರ್ಥ ಮಾಡಿಕೊಂಡ್ರೆ 4 ಜನಕ್ಕೆ ನೀವು ಬುದ್ಧಿ ಹೇಳ್ತೀರಾ, ಅದು ಅರಿವಾಗಲಿ ಅನ್ನೋದಷ್ಟೇ ನನ್ನ ಸಂದೇಶ. ಹೌದು, ನೀವು ದೊಡ್ಡವರಿದ್ದೀರೋ ಚಿಕ್ಕವರಿದ್ದೀರೋ ನನಗೆ ಗೊತ್ತಿಲ್ಲ, ಬಟ್ ಮಾತಿಗೆ ಗೌರವ ಕೊಟ್ಟು ಬಂದಿದ್ದೀರಲ್ವ, ನಾನು ಅದಕ್ಕೆ ಋಣಿ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಈ ಪ್ರೀತಿ ಮಾತು ಕಾರ್ಯಕ್ರಮ, ಈ ಜ್ಞಾನಾಶ್ರಮಕ್ಕೆ ಸದಾ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗಾಡ್ ಬ್ಲೆಸ್ ಯು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೋಡಿ, ಬಹುಶಃ ನಾನು 1,000-3,000 ಜನರನ್ನು ನಾನು ಕೌನ್ಸಿಲಿಂಗ್ ಮಾಡಿರ್ಬೋದು, ಬಟ್ ಇಲ್ಲಿ ತುಂಬ ಸಾರಿ ನಾನು ಈ ಹಿಂದೂ ಮುಸ್ಲಿಂ ವಿಚಾರವಾಗಿ ಭಾಳ ಜನರನ್ನು, ಅಂದರೆ ದಂಪತಿಗಳಾಗಿದ್ದಾರೆ, ಒಳ್ಳೆ ರೀತಿಯಲ್ಲೂ ಇದ್ದವರು ಇದ್ದಾರೆ, ಹಾಳಾದವರು ಇದ್ದಾರೆ, ಅದು ಬೇರೆ. ಬಟ್ ನಾನು ಆ ಧರ್ಮದ ಪ್ರೀತಿಯ ಅಥವಾ ಧರ್ಮದ ಜಾತಿಯ ಧರ್ಮ ಜಾತಿ ಇನ್ಯಾವುದೋ ಕಾರಣಕ್ಕೆ ನಾನು ಖಂಡಿತ ಅವರನ್ನು ದೂರನೂ ಮಾಡಿಲ್ಲ. ಅಥವಾ ನಾನು ಹೇಳೋ ಪ್ರತಿ ಅಡ್ವೈಸ್ಗಳು, ಪ್ರತಿ ಜ್ಞಾನವೂ ಕೂಡ ಇದನ್ನು ಅವಲಂಬಿಸಿರೋದಿಲ್ಲ. ನೀವು ಬೇರೆ ಧರ್ಮದವರ ದಯವಿಟ್ಟು ದೂರ ಆಗಿಬಿಡಿ, ಇಲ್ಲ ಇಲ್ಲ, ಅದಕ್ಕೂ ಮೀರಿ ದಿನ್ನೇನು ಅಲ್ಲಿ ಹೇಳಬೇಕಿದೆ ಅದನ್ನು ಹೇಳ್ತೀನಿ. ಆ ದೂರ ಆಗೋದು ಉತ್ತರ ಆಗೋದು ಅವ್ರಿಗೆ ಬಿಟ್ಟಿದ್ದು. ನಾನು ಇಲ್ಲಿ ಇವ್ರಿಗೂ ಹೇಳಿದ್ದು ಅಷ್ಟೇ, ಜಾತಿ ಧರ್ಮದ ಕಾರಣಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ಅದಕ್ಕೂ ಮೀರಿ ಯಾವಾಗ ಎಲ್ಲ ಸತ್ಯ ಗೊತ್ತಿದ್ದು, ಹೊರಗಡೆ ಏನು ಆಗ್ತಿದೆ ಅಂತ ಗೊತ್ತಿದ್ದು, ಆ್ಯಂಡ್ ನನ್ನ ತಂದೆ ತಾಯಿ ಗೊತ್ತಿಲ್ಲದಂಗೆ ಇಷ್ಟೆಲ್ಲ ಮುಂದುವರೆದು ಏನು ಸಂಪಾದಿಸ್ತೀಯಾ? ಅಲ್ಲಿ ಏನೂ ಉಳಿಯೋದಕ್ಕೆ ಏನೂ ಸಾಧ್ಯ ಇಲ್ಲ. ಅಬ್ಬಬಾನು ಒಂದಷ್ಟು ಕಿತ್ಕೊಂಡು ಹೋಗುತ್ತೆ ಹೊರತು ಏನೂ ಎಕ್ಸ್ಟ್ರಾ ಒಳ್ಳೇದಂತೂ ಸಿಗಲ್ಲ. ಹಾಗೆ ಕೆಲವು ಸಂಬಂಧಗಳನ್ನು ಭಗವಂತ ನಮ್ಮಿಂದ ದೂರ ಮಾಡ್ತಾನೆ ಅಂದರೆ ಅದು ಶಾಪ ಅಲ್ಲ, ಅದೊಂದು ವರ, ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಹಾಗಾಗಿ ಜಾತಿ ಧರ್ಮದ ಕಾರಣಕ್ಕಾಗಿ ಯಾವ ಜೀವಗಳನ್ನು ನಾನು ದೂರ ಮಾಡಿಲ್ಲ ಅನ್ನೋ ತೃಪ್ತಿ ನನಗಿದೆ. ಬಟ್ ಇನ್ಫ್ಯಾಕ್ಟ್ ಸುತ್ತಲಿನ ಸಮಾಜ, ಸುತ್ತಲಿನ ಪರಿಸ್ಥಿತಿಗಳು, ಈಗ ನೋಡಿ ನಾವು ಯೋಚನೆ ಮಾಡ್ತೀವಿ, ಏ ಪರವಾಗಿಲ್ಲ, ಜಾತಿ ಧರ್ಮ ಹಂಗೇನು ತೊಂದರೆ ಇಲ್ಲ, ಮದುವೆ ಆಗಿ ಪ್ರೀತಿ ಮುಖ್ಯ, ಹೊಂದಾಣಿಕೆ ಮುಖ್ಯ. ಬಟ್ ಇಲ್ಲೇನಾಗ್ಬಿಡುತ್ತೆ, ತುಂಬ ಸಾರಿ ನನ್ನ ಅನುಭವಕ್ಕೂ ಬಂದಿದೆ, ಯಾರೋ ನಮ್ಮ ಜಾತಿಯವರನ್ನು, ನಮ್ಮ ಧರ್ಮದವರನ್ನು, ಈ ಜಾತಿ ಧರ್ಮ ಅಂತ ನಾನು ಹೇಳ್ತಾ ಇಲ್ಲ, ನಂಬಿಸಿ ಮೋಸ ಮಾಡಿ ಕಡೆಗೆ ಸುಮ್ಮನೆ ಬಳಸ್ಕೊಂಡು ಬಿಸಾಡಿರೋದನ್ನು ಅನ್ಯ ಧರ್ಮದವ್ರು ನಾನು ನೋಡಿದ್ದೀನಿ. ಅದು ಯಾವ ಜಾತಿಯವರಾಗಲಿ, ಹೆಣ್ಮಕ್ಳು ಹೆಣ್ಮಕ್ಳೇ ಅಲ್ವಾ? ನಮ್ಗೆ ಇನ್ಫ್ಲೂಯೆನ್ಸ್ ಇದೆ, ನಮ್ಮ ಜಾತಿಯಲ್ಲಿ ಅಥವಾ ನಮ್ಮ ಧರ್ಮದಲ್ಲಿ ಎಷ್ಟು ಜನ ಬೇಕಾದರೂ ಮದುವೆ ಆಗಬಹುದು. ದಯವಿಟ್ಟು ಎಲ್ಲ ಹೆಣ್ಮಕ್ಳೇ ಅಲ್ವಾ? ನಮ್ಮನೇ ಹೆಣ್ಮಕ್ಳಾದರೆ ನಾವು ಹಂಗೆ ಯೋಚನೆ ಮಾಡ್ತೀವಿ? ಅದೊಂದು ಕೇವಲ ಮನುಷ್ಯತ್ವದಿಂದ ಮನುಷ್ಯತ್ವಕ್ಕಿರೋ ಒಂದು ಸಂಬಂಧವೇ ಹೊರತು ಜಾತಿಗೂ ಧರ್ಮಕ್ಕೂ ಮನುಷ್ಯತ್ವಕ್ಕೂ ಅಲ್ಲ. ಆ ವೈರತ್ವ ಕಳೆದು ಹೋಗಿ ಪ್ರೀತಿಯೇ ಧರ್ಮವಾಗಬೇಕು, ಪ್ರೀತಿಯೇ ಜಾತಿ ಆಗಬೇಕು. ಆ ಪ್ರೀತಿಯಲ್ಲಿ ಸ್ವಾರ್ಥಗಳು ಯಾವಾಗ ತಪ್ಪುತ್ತವೋ ಎಲ್ಲ ಪ್ರೀತಿಯೂ ಗೆಲ್ತವೆ. ಯಾವಾಗ ಸ್ವಾರ್ಥಗಳು, ಅತಿಯಾಸೆಗಳು, ಮೋಹಕತೆಗಳು ಹೆಚ್ಚಾಗ್ತವೋ ಯಾವ ಪ್ರೀತಿನೂ ಗೆಲ್ಲೋಕೆ ಸಾಧ್ಯ ಇಲ್ಲ. ಇರಲಿ, ಆ ಹೆಣ್ಮಗಳಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಆದರೆ ನಮ್ಮಿಂದ ಏನು ತಪ್ಪಾಯಿತು? ಹೊಸ ಪ್ರೀತಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕಿಂತ ಹಳೆ ಪ್ರೀತಿಯನ್ನು ಉಳಿಸಿಕೊಳ್ಳೋದು ಬಹಳ ಅದ್ಭುತ. ಹಳೆ ಪ್ರೀತಿಯನ್ನು ಅಂದರೆ ಹಳೆ ಹುಡುಗಿಯನ್ನು, ಹಳೆ ಹುಡುಗನನ್ನು ಅಲ್ಲ, ಎತ್ತ ತಂದೆ ತಾಯಿ, ಅಣ್ಣ ತಮ್ಮಂದಿರು ಇವರು ಪ್ರೀತಿಯನ್ನು ಉಳಿಸ್ಕೊಳ್ಳೋದು, ಇದು ಹಳೆ ಪ್ರೀತಿ ಅಂದರೆ ಮೊದಲಿನಿಂದ ಇರೋ ಪ್ರೀತಿ. ಹೊಸ ಯಾರೋ ಬರೋಳಗೋಸ್ಕರ ನಾನು ಇರೋನೆಲ್ಲ ಕಳ್ಕೊಳ್ತೀನಿ ಅಂದರೆ ಅದು ಬದುಕಲ್ಲ, ಅಥವಾ ಅದು ನಿಮಗೆ ನೆಮ್ಮದಿನೂ ಕೊಡೋದಿಲ್ಲ.
ಎನಿವೆ ಒಳ್ಳೆಯದಾಗಲಪ್ಪ, ಶುಭವಾಗಲಿ.